गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं। सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ॐ नारायण नारायण नारायण। नेक्स्ट् मुन्दिन प्रश्न शिष्य माड्ताने कीदृशं पुनः अभिध्यानं परब्रह्मण। ಇದಾದ ನಂತರ ಪರಬ್ರಹ್ಮನನ್ನು ಧ್ಯಾನ ಮಾಡುವುದಾದರೂ ಹೇಗೆ? ಓಂಕಾರದ ಧ್ಯಾನದಿಂದ ಎರಡು ಹೇಳಿದ್ದಾರೆ. ಒಂದು ನೇರಾಗಿ ಪರಮಾತ್ಮವನ್ನೇ ತಿಳ್ಕೊಳ್ಳುವುದು, ಎರಡನೆಯದೇನೆಂದರೆ ಸಗುಣ ಬ್ರಹ್ಮವನ್ನು ಓಂಕಾರ ಸಹಾಯದಿಂದ ಎರಡು ಬಗೆ, ವಾಚಕ ರೂಪೇಣ, ಇನ್ನೊಂದು ಪ್ರತೀಕ ರೂಪೇಣ, ಈ ಎರಡಿಂದ ಸಗುಣ ಪರಮಾತ್ಮನನ್ನು ಪಡ್ಕೊಂಡರೆ, ಅಂದರೆ ದರ್ಶನ ಸಾಕ್ಷಾತ್ಕಾರ ಮಾಡಿಕೊಂಡರೆ, ಸಾಕ್ಷಾತ್ಕಾರ ಮಾಡಿಕೊಂಡ ನಂತರನೂ ಧ್ಯಾನವನ್ನು ಇಡೀ ಜೀವನ ಮಾಡುತ್ತಲೇ ಇರಬೇಕು. ಕೊನೆಗೆ ಶರೀರವು ಬಿಡುವಾಗ, ಬಿಟ್ಟ ನಂತರ ಆ ಮುಂದಿನ ಸದ್ಗತಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಚೂರು ವ್ಯತ್ಯಾಸ ಹೇಳಿದ್ದಾರೆ, ವಾಚಕದಲ್ಲಿ ಆಯಾಸ ಕಡಿಮೆ ಇರುತ್ತದೆ, ಸ್ವಲ್ಪ ಬೇಗ ಆಗುತ್ತದೆ ಭಗವಂತನ ದರ್ಶನ. ಇಲ್ಲಿ ಪ್ರತೀಕದಲ್ಲಿ ಸ್ವಲ್ಪ ನಿಧಾನವಾಗಿ ಆಗುತ್ತದೆ, ಹೆಚ್ಚಿನ ಸ್ವಲ್ಪ ಆಯಾಸ ಇರುತ್ತದೆ, ಆದರೆ ಇವರಿಗೂ ಆಗಬಹುದು. ಆಯ್ತಾ, ಈಗ ಪ್ರಶ್ನೆ ಮಾಡ್ತಾನೆ. ಮೊದಲು ಓಂಕಾರದಿಂದ ಬ್ರಹ್ಮಲೋಕ ಪ್ರಾಪ್ತಿ ಎಂದು ತಿಳ್ಕೊಂಡ ನಂತರ ಮೊದಲು ಆ ಧ್ಯಾನವೇ ಹೇಗೆ ಇರುತ್ತದೆ, ಹೇಗೆ ಮಾಡಬೇಕು, ಧ್ಯಾನವೆಂಬುದೇ ಹೇಗೆ, ಹೇಗೆ ಮಾಡಬೇಕು ಅಲ್ಲವೇ, ಆ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಕೀದೃಶಂ ಪುನಃ ಅಭಿಧ್ಯಾನಂ ಪರಬ್ರಹ್ಮಣ, ಪರಬ್ರಹ್ಮನ ಧ್ಯಾನವೇ ಹೇಗೆ ಮಾಡಬೇಕು, ಅದು ಹೇಗಿರುತ್ತದೆ, ಕಥಂಚ ತಸ್ಯ ಅವಾಂಗ್ಮನಸ ಗೋಚರಸ್ಯ ಓಂಕಾರ ವಾಚ್ಯತ್ವಂ ಧ್ಯಾಯತಿ ಕರ್ಮತ್ವಂಚ ಭವೇತ್. ಪರಮಾತ್ಮ ಅವಾಂಗ್ಮನಸ ಗೋಚರ, ಅಂದರೆ ಪರಮಾತ್ಮ ನಮ್ಮ ಮನಸ್ಸಿನ ಅನುಭವಕ್ಕೆ ಸಿಗಲ್ಲ, ವಾಕ್ಯನ ವರ್ಣನಕ್ಕೆ ಸಿಗಲ್ಲ, ಅಲ್ಲವೇ, ಭಾಷೆಗೆ ಒಂದು ಕನೆಕ್ಷನ್ ಇರುತ್ತದೆ, ಭಾಷೆ ಅದನ್ನು ಒಂದು ಬಗೆಯಾಗಿ ವರ್ಣಿಸುತ್ತದೆ, ಸೂಚಿಸುತ್ತದೆ. ಕೆಲವೊಮ್ಮೆ ಭಾಷೆಗೆ ಎರಡು ಸಾಮರ್ಥ್ಯಗಳಿರುತ್ತವೆ, ಎರಡೇಕೆ ಕೆಲವರು ಮೂರು ಹೇಳಬಹುದು. ಭಾಷಾಶಾಸ್ತ್ರಜ್ಞರು ಭಾಷಾ ಒಂದು ವಿಷಯವನ್ನು ತಿಳಿಸುವುದಕ್ಕೆ ನೇರಾಗಿ ಅಕ್ಷರಾರ್ಥ ವಾಚ್ಯಾರ್ಥ ಹೇಳ್ತಾರೆ, ಕೆಲವರು ಹೇಳ್ತಾರೆ ವ್ಯಂಗ್ಯಾರ್ಥ. ವ್ಯಂಗ್ಯಾರ್ಥ ಅಂದರೆ ಒಂದು ಪೊಯೆಟಿಕ್, ಪೊಯೆಟಿಕ್ ಅಂದರೆ ಒಂದು ಕವಿಗಳು ಒಂದು ವರ್ಣನ ಮೂಲಕ ನೇರಾಗಿ ವರ್ಣಿಸಲ್ಲ, ಅವರೊಂದು ಒಂದು ಅಲಂಕಾರವು ಹೇಗೆ ಹೇಳ್ತಾರಂದ್ರೆ ಆ ಅಲಂಕಾರದ ಎಫೆಕ್ಟ್ನಲ್ಲಿ ಏನೋ ಒಂದು 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 ನಿಗೂಢವಾದ ಭಾವನ ಹೃದಯಕ್ಕೆ ಹತ್ತುತ್ತದೆ. ಒಂದೇನೋ ನೇರಾಗಿ ವರ್ಣಿಸುವುದು, ಇನ್ನೊಂದು ವ್ಯಂಗ್ಯದಿಂದ ಕಾವ್ಯ ಭಾಷೆಯಲ್ಲಿ ಅಲಂಕಾರಿಕ ಭಾಷೆಯಲ್ಲಿ ವ್ಯಂಗ್ಯ ಭಾಷೆಯಲ್ಲಿ ಹೇಳ್ತಾರೆ. ಇನ್ನೊಂದೇನೆಂದರೆ ಅಂದರೆ ಲಕ್ಷಾರ್ಥ, ವಾಚ್ಯಾರ್ಥ, ಲಕ್ಷಾರ್ಥ, ವ್ಯಂಗ್ಯಾರ್ಥ ಎಂದು. ಈಗ ಅಷ್ಟೇ, ಈಗ ಇದು ಮೂರು ಬಿಟ್ಟು ಭಾಷೆಗೆ ಸಾಮರ್ಥ್ಯವಿಲ್ಲ. ಅದರಿಂದ ಈ ಮೂರರಲ್ಲಿ ಅವಾಂಗ್ಮನಸ ಗೋಚರವೂ ಪರಮಾತ್ಮ, ಓಂಕಾರದ ವಾಚ್ಯಾರ್ಥವೂ ಅಲ್ಲ, ಲಕ್ಷಾರ್ಥವೂ ಅಲ್ಲ, ವ್ಯಂಗ್ಯಾರ್ಥವೂ ಅಲ್ಲ. ಅಂತ ಪರಮಾತ್ಮನನ್ನು ಹೇಗೆ ಧ್ಯಾನ ಮಾಡಕ್ಕಾಗುತ್ತದೆ ಎಂದು ಪ್ರಶ್ನೆ. ಅಭಿಧ್ಯಾನಮತ್ರ ಸಾಭಿನಿವೇಶಂ ಧ್ಯಾನಂ, ಧ್ಯಾನಕ್ಕೆ ಪರಮಾತ್ಮ ಹೇಗೆ ವಿಷಯವಾಗುತ್ತಾನೆ? ಧ್ಯಾನ ಅಂದರೆ ಒಂದು ಬಗೆಯಾದ ಚಿಂತನ, ಮನಸ್ಸಿನ ಚಿಂತನ. ಮನಸ್ಸಿಗೆ ಪರಮಾತ್ಮ ಹೇಗೆ ಹೆಕ್ಕುತ್ತಾನೆ, ಹೇಗೆ ಸಿಗ್ತಾನೆ ಪರಮಾತ್ಮ ಮನಸ್ಸಿಗೆ, ಮನಸ್ಸಿನ ಏನು ಹೇಳ್ತೀವಿ, ಮನಸ್ಸಿನ ಪರಿಧಿಯಲ್ಲಿ ಮನಸ್ಸಿಗೆ ವಿಷಯವಾಗುತ್ತಾನ? ಅಭಿಧ್ಯಾನಮತ್ರ ಸಾಭಿನಿವೇಶಂ ಧ್ಯಾನಂ,
ಇಲ್ಲಿ ಹೇಳ್ತಾರೆ ಮೊದಲು ಧ್ಯಾನ ಅಂದ್ರೆ ತಿಳ್ಕೋ ಗುರುಗಳ ಉತ್ತರ ಹೇಳ್ತಾ ಇದ್ದ ಧ್ಯಾನ ಅಂದ್ರೆ ಅಭಿನಿವೇಶ ಅಭಿನಿವೇಶ ಅಂದ್ರೆ ಹೃದಯ ಪ್ರೀತಿಯಿಂದ ಹೃದಯ ಪ್ರೀತಿಯಿಂದ ಧ್ಯಾನ ಅಂದ್ರೆ ಚಿಂತನ ಸಾಭಿನಿವೇಶಂ ಧ್ಯಾನ ಅಭಿಧ್ಯಾನ ನೋಡಿ ಪ್ರೇಮಪೂರ್ವಕ ಚಿಂತನ ಚಿಂತನ ಮಾಡ್ತದೆ ಚಿಂತನ ಮೆಕ್ಯಾನಿಕಲ್ಲಿ ಆಗುತ್ತದೆ ದ್ವೇಷದಿಂದ ಆಗುತ್ತದೆ ಈರ್ಷ್ಯದಿಂದ ಆಗುತ್ತದೆ ಅಲ್ಲವೇ ಏನು ಅವನ್ನ ನಾಶ ಮಾಡಬೇಕು ನಾಶ ಮಾಡಬೇಕಂದ್ರೆ ಮತ್ತೆ 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 ಅದೇ ಚಿಂತನ ಏನ್ ಪ್ಲಾನ್ ಮಾಡಿ ಹೇಗೆ ಮಾಡಬೇಕು ಅಂದ್ರೆ ಅದರಲ್ಲಿ ಪ್ರೀತಿಯಿಂದ ಆಗ್ತಾ ಇಲ್ಲ ಅವರಿಗೇನಾದರೂ ಹಾನಿ ಮಾಡಬೇಕು ಅವರಿಗೇನಾದರೂ ಹಾನಿಯಾದರೆ ಆಗಬೇಕು ಎನ್ನುವುದು ದ್ವೇಷದಿಂದ ಚಿಂತನೆ ಆಗುತ್ತೆ ಇನ್ನೊಂದು ಈರ್ಷ್ಯದಿಂದಲೂ ಆಗುತ್ತದೆ ಆದರೆ ಸ್ವಲ್ಪ ವ್ಯತ್ಯಾಸ ಇರುತ್ತದೆ ನೋಡಿ ದ್ವೇಷದಿಂದ ಆಗುವಾಗ ಮನಸ್ಸಿಗೆ ತುಂಬಾ ದುಃಖ ಆಗುತ್ತದೆ ಅವರನ್ನು ನಾಶ ಮಾಡಬೇಕೆಂದು ತುಂಬಾ ಮನಸ್ಸು ಚಂಚಲ ಅಶಾಂತಿ ಅಶಾಂತಿ ಅಂದ್ರೆ ಸಮಾಧಾನವೇ ಇಲ್ಲ ದುಃಖ ಇರುತ್ತದೆ ಈರ್ಷ್ಯದಲ್ಲಿ ದುಃಖ ಇರುತ್ತದೆ ಆದರೆ ಈರ್ಷ್ಯದಲ್ಲಿ ನಮಗಿಂತ ಹೆಚ್ಚಿದ್ದಾನಲ್ಲ ಎಂದು ಕೋಪ ಬರುತ್ತದೆ ಅಂದ್ರೆ ಅವರಲ್ಲಿ ಹೆಚ್ಚಿನ ಭಾವ ಇರುತ್ತದೆ ದ್ವೇಷದಲ್ಲಿ ಹೆಚ್ಚಿನ ಭಾವ ಇರಲ್ಲ ದ್ವೇಷದಲ್ಲಿ ಕೋಪ ಇರುತ್ತದೆ ದ್ವೇಷದಲ್ಲಿ ಕೋಪ ಇರುತ್ತದೆ ಈರ್ಷ್ಯದಲ್ಲಿ ನಮಗಿಂತ ಹೆಚ್ಚಾಗಿದ್ದನಲ್ಲ ಆ ಹೆಚ್ಚು ನೋಡಿದಾಗ ಹೋಲಿಕೆಯಲ್ಲಿ ನಮಗೇನಿಸುತ್ತದೆ ನಾವು ಕಡಿಮೆ ಆಗಿಬಿಡ್ತೀವಿ ಈ ಕಡಿಮೆಯನ್ನು ತಡ್ಕೊಳ್ಳಕ್ಕಾಗದೆ ಅವರನ್ನು ಏನೋ ಕೀಳು ಮಾಡಬೇಕು ಎಂದನಿಸುತ್ತದೆ ಇದು ಈರ್ಷ್ಯದಲ್ಲಿ ಸಿ ಈರ್ಷ್ಯವನ್ನು ಎರಡು ಬಗೆ ನೋಡಿಕೊಳ್ಳಬೇಕು ಈ ಇನ್ನೊಬ್ಬರು ನಮ್ಮನ್ನು ಈರ್ಷ್ಯ ಪಡ್ಕೊಳ್ತಾ ಇದ್ದಾರೆಂದ್ರೆ ಕೆಲವರೇನೋ ಸಿಟ್ಟು ಮಾಡ್ಕೊಳ್ತಾರೆ ನನ್ನನ್ನು ಈರ್ಷ್ಯ ಪಡ್ಕೊಳ್ತಾನ ಅವ್ರು ಹೇಗೆ ಮಾಡ್ತಾ ಇದ್ದಾನೆ ಅವ್ರನ್ನು ದ್ವೇಷ ಮಾಡ್ತಾರೆ ಇನ್ನು ಕೆಲವರು ಏನ್ ಮಾಡ್ತಾರೆ ನನ್ನ ಮೇಲೆ ಈರ್ಷ್ಯವಾ ಓ ಹಾಗಾದರೆ ಅವರ ದೃಷ್ಟಿಯಲ್ಲಿ ನಾನು ಹೆಚ್ಚಾಗಿದ್ದಾನೆ ಎಂದರ್ಥ ಒಳ್ಳೆಯದು ನಾನೇ ಸಜ್ಜನ ನಾನೇ ನಾನು ನನ್ನ ಅದೃಷ್ಟವಂತ ಅವರ ದೃಷ್ಟಿಯಲ್ಲಿ ನಾನು ಹೆಚ್ಚಾಗಿ ತೋರ್ತಾ ಇದ್ದೀನ ಅಲ್ಲವೇ ಈರ್ಷ್ಯ ಯಾವಾಗ ಆಗುತ್ತದೆ ನಮಗೆ ಒಂದು ಆದರ್ಶವಿದೆ ಹೀಗಾಗಬೇಕು ಎಂದು ನಮಗಿಂತ ಇನ್ನೊಬ್ಬರು ಹೆಚ್ಚಾಗಿ ತೋರಿದ್ದರೆ ಅವರಿಂದ ಹೋಲಿಸಿಕೊಂಡಾಗ ನಾವು ಕಡಿಮೆ ಅನಿಸಿದ್ದರೆ ನಮ್ಮ ಕಮ್ಮಿತನವು ನಮ್ಮ ಕಡಿಮೆತನವು ನಮಗೆ ತಡ್ಕೊಳ್ಳಕ್ಕಾಗದೆ ಅವರ ಮೇಲೆ ಕೋಪ ಬರುತ್ತದೆ ಅಂದ್ರೆ ಇದರಲ್ಲಿ ಒಂದು ಬಗೆಯಾಗಿ ಇನ್ನೊಬ್ಬರನ್ನು ಹೆಚ್ಚಾಗಿ ನೋಡ್ತಾ ಇದ್ದಾನೆ ಹಿ ಕನ್ಸಿಡರ್ಸ್ ಯು ಆಸ್ ಎ ಗ್ರೇಟ್ ವಿಚ್ ಇನ್ ಕಂಪ್ಯಾರಿಸನ್ ಈಸ್ ನಾಟ್ ಏಬಲ್ ಟು ಟಾಲರೇಟ್ ಬಿಕಾಸ್ ಹಿ ಫೀಲ್ಸ್ ಈಸ್ ಲೆಸ್ ಅಂಡ್ ಅದರ್ ಈಸ್ ಮೋರ್ ದನ್ ಮೀ ಸಿ ಹೌ ದಟ್ ಮೈಂಡ್ ವರ್ಕ್ಸ್ ಇನ್ ಈರ್ಷ್ಯದಲ್ಲಿ ಯು ಕನ್ಸಿಡರ್ ದ ಅದರ್ ಪರ್ಸನ್ ಟು ಬಿ ಗ್ರೇಟರ್ ದ್ಯಾನ್ ಯು ಆರ್ ಸಮಥಿಂಗ್ ಲಕ್ಕಿಯರ್ ದ್ಯಾನ್ ಯು ಐದರ್ ಗ್ರೇಟರ್ ದ್ಯಾನ್ ಯು ಆರ್ ಲಕ್ಕಿಯರ್ ದ್ಯಾನ್ ಯು ಆರ್ ಇನ್ ಸಮ್ ಫಾರ್ಮ್ ಸಮ್ ಮ್ಯಾನರ್ ಬೆಟರ್ ದ್ಯಾನ್ ಯು ಟು ಸಮ್ ಪೀಪಲ್ ಇನ್ನೊಬ್ಬರು ನನ್ನನ್ನು ನೋಡಿ ಈರ್ಷ್ಯ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಏನ್ ಮಾಡ್ತಾರೆ ಇವರು ಸಂತೋಷ ಪಡ್ಕೊಳ್ತಾರೆ ಅಬ್ಬಾ ಅವರ ದೃಷ್ಟಿಗೆ ನಾನು ದೊಡ್ಡವನಾಗಿದ್ದೀನ ಅವರು ಕಡಿಮೆ ಆಗಿದ್ದನ ಹಿ ಫೀಲ್ಸ್ ವೆರಿ ಪ್ರೌಡ್ ದಟ್ ನಾನೇ ಕಡಿಮೆ ಅನ್ಕೊಂಡೆ ಸಿ ಸಮ್ ಪೀಪಲ್ ಈರ್ಷ್ಯದಲ್ಲಿ ಸಂತೋಷ ಪಡ್ಕೊಳ್ತಾರೆ ಇನ್ನೊಬ್ಬರು ನನ್ನನ್ನು ಈರ್ಷ್ಯ ಪಟ್ಕೊಂಡರೆ ನನ್ನನ್ನು ನೋಡಿ ಅವರಿಗೆ ತನಗಿಂತ ನಾನು ಹೆಚ್ಚಾಗಿ ಕಂಡು ಬರ್ತಾ ಇದ್ದೀನ ಓ ಹಾಗಾದರೆ ಹಿ ಫೀಲ್ಸ್ ವೆರಿ ಪ್ರೌಡ್ ಅಂಡ್ ಹ್ಯಾಪಿ ನೋಡು ಅವರ ದೃಷ್ಟಿಯಲ್ಲಿ ಐ ಆಮ್ ಎ ಗ್ರೇಟರ್ ಮ್ಯಾನ್ ಎಟ್ ಲೀಸ್ಟ್ ಸಂಬಡಿ ಟ್ರೀಟ್ಸ್ ಮೀ ಆಸ್ ಎ ಗ್ರೇಟ್ ಮ್ಯಾನ್ ಕನ್ಸಿಡರ್ಸ್ ಮೀ ಆಸ್ ಎ ಗ್ರೇಟ್ ಮ್ಯಾನ್ ಹಿ ಫೀಲ್ಸ್ ವೆರಿ ಕಾನ್ಫಿಡೆಂಟ್ ಇಫ್ ಹಿ ಹಸ್ ಗಾಟ್ ಲಿಟಲ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹಿ ಫೀಲ್ಸ್ ಪ್ರೌಡ್ ನೌ ಇಫ್ ಸಂಬಡಿ ಫೀಲ್ಸ್ ಜೆಲಸ್ ಆಫ್ ಯು ಹಿ ಫೀಲ್ಸ್ ಪ್ರೌಡ್ ಅಂಡ್ ಕಾನ್ಫಿಡೆಂಟ್ ಅಪ್ಪ ಐ ಆಲ್ಸೋ ಹ್ಯಾವ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಟು ಹಿಮ್ ಅವರ ದೃಷ್ಟಿಯಲ್ಲಿ ನಾನು ಮುಖ್ಯವಾಗಿದ್ದೇನೆ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ದೇನೆ ಡಸಂಟ್ ಮ್ಯಾಟರ್ ಇದು ಅವರ ಈರ್ಷ್ಯದಿಂದ ಇವರಿಗೆ ಏನೋ ಗರ್ವ ಸಂತೋಷವಾಗಿ ಏನ್ ಮಾಡ್ತಾನೆ ಅವರ ಮೇಲೆ ಬಗೆ ಬಗೆ ಜನರು ನೋಡಿದ್ಯಾ ವೆರಿ ತುಂಬಾ ಕಾಂಪ್ಲಿಕೇಟೆಡ್ ಅರ್ಥ ಮಾಡಿಕೊಳ್ಳುವುದು ಇನ್ನೊಬ್ಬರು ನನ್ನನ್ನು ಈರ್ಷ್ಯ ಪಟ್ಕೊಂಡರೆ ಸಬ್ ಕಾನ್ಶಿಯಸ್ಲಿ ಯು ಸ್ಟಾರ್ಟ್ ಲೈಕಿಂಗ್ ಹಿಮ್ ಓ ಈಸ್ ಬಿಕಾಸ್ ಹಿ ಮೇಡ್ ಮೀ ಗ್ರೇಟ್ ಬೈ ಕಂಪೇರಿಂಗ್ ವಿತ್ ಮೀ ಅಂಡ್ ಬೈ ಫೀಲಿಂಗ್ ಜೆಲಸ್ ಆಫ್ ಮೀ ಹಿ ಮೇಡ್ ಮೀ ಗ್ರೇಟ್ ಅಲ್ಲವೇ ನನ್ನ ಮೇಲೆ ಈರ್ಷ್ಯದಿಂದ ಅವರ ದೃಷ್ಟಿಯಲ್ಲಿ ನನ್ನನ್ನು ದೊಡ್ಡವನು ಮಹನೀಯನೆಂದು ಪರಿಗಣಿಸಿದ್ದಾನಲ್ಲ ಒಳ್ಳೆಯದಾಯಿತು ಅದರಿಂದ ಇವರು ಒಳಗಿನ ಸಂತೋಷ ಪಟ್ಕೊಳ್ತಾನೆ ಮೇಲೆ ಮಾತ್ರ ಸಿಹಿಯಾಗಿ ಮಾತಾಡ್ತ ಓ ನಾನೇನು ಮಾಡಿದೆ ನನ್ನನ್ನು ಏಕೆ ಈರ್ಷ್ಯ ಪಟ್ಕೊಳ್ಳಬೇಕು ಎಂದು ಒಳಗೆ ಒಳಗೆ ಮಾತ್ರ ಸಂತೋಷ ಪಟ್ಕೊಳ್ತಾನೆ ಏಕೆ ಅವರ ದೃಷ್ಟಿಯಲ್ಲಿ ನಾನು ದೊಡ್ಡವನಾಗಿದ್ದೀನಲ್ಲ ಸಂಭ್ರಮ ಸಂತೋಷ ಸಂತೋಷವಾಗುವುದರಿಂದ ಅವರ ಈರ್ಷ್ಯ ನೋಡಿ ಇವರಿಗೆ ಮತ್ತೆ ಕೋಪ ಬರಲ್ಲ ಕೋಪ ಬಂದ್ರೇನು ಏಯ್ ನನ್ನನ್ನು ಈರ್ಷ್ಯ ಪಟ್ಕೊಳ್ಳಬೇಡ ಅಂದ್ರೆ
ಆಯ್ತಪ್ಪ ಎಂದು ಈರ್ಷೆ ಪಟ್ಕೊಳ್ಳದಿದ್ದರೆ ಇವರಿಗೆ ಅನಿಸುತ್ತದೆ ನಾನೇನು ಸ್ಪೆಷಲೇ ಅಲ್ಲ ಅಲ್ಲವೇ. ಅವರ ಈರ್ಷೆ ಪಟ್ಕೊಂಡರೆ ಅಲ್ಲವೇ ನಾನು ದೊಡ್ಡವನಾಗಿ ಬಿಟ್ಟೆ. ಅದರಿಂದ ಏನಾಗ್ತಾನೆ, ಇನ್ನೊಬ್ಬರ ಮೇಲೆ ಸಾನುಭೂತಿಯಿಂದ ನೋಡ್ತಾನೆ ಅಲ್ವಾ. ಕೆಲವರು ಏನ್ ಮಾಡ್ತಾರೆ, ಸಾನುಭೂತಿಯಿಂದ ನೋಡ್ತಾರೆ. ಅಷ್ಟೇ ಅಲ್ಲ, ನಾನು ಎಷ್ಟರ ಮಟ್ಟಿಗೆ ನೋಡಿದೆ ಅಂದ್ರೆ, ಅವರ ಈರ್ಷದಿಂದ ಅವರ ಈರ್ಷ ಇನ್ನೊಬ್ಬರ ಎದುರಾಗಿ ಹೇಳಿದ, ನನ್ನ ಮೇಲೆ ಈರ್ಷ ಅದು ಇವರಿಗೆ ಅವರು ಬಂದು ಹೇಳಿದ ಗೊತ್ತಾಯ್ತು. ಗೊತ್ತಾದ ಹಾಗೆ ಅವರು ಒಳಗೆ ಒಳಗೆ ಸಂತೋಷ ಪಟ್ಕೊಂಡ, ಒಳಗೆ ಮನಸ್ಸಿನಲ್ಲಿ ಆಹಾ ನನ್ನನ್ನು ಹೆಚ್ಚಾಗಿ ಪರಿಗಣಿಸಿದ್ದಾನಲ್ಲ ಸಂತೋಷ. ಅಷ್ಟೇ ಅಲ್ಲ, ಅವರ ಈರ್ಷ ತಡ್ಕೊಳ್ಳಕ್ಕಾಗದೆ ಯಾವಾಗಲೋ ಒಂದು ಸಲ ನನ್ನನ್ನು ನೇರಾಗಿ ಎಲ್ಲರೆದುರಾಗಿ ಬೈದ, ಏನೋ ಹಾನಿ ಮಾಡುವಕ್ಕೆ ಪ್ರಯತ್ನ ಮಾಡಿದ. ಆದರೂ ಇವರವರಿಗೆ ಮತ್ತೆ ಹಾನಿ ಮಾಡಲ್ಲ, ಸಾಮಾನ್ಯವಾಗಿ ಹಗುರವಾಗಿ ತಗೊಂಡು ಕ್ಷಮಿಸಿ ಬಿಡ್ತಾನೆ. ಮಿಕ್ಕ ಜನರು ನೋಡಿ ಅನ್ಕೊಂಡ್ರು, ಅಮ್ಮೋ ಇವನು ಎಷ್ಟು ದೊಡ್ಡವನು, ಅವರಿವನಿಗೆ ಬೈದರು, ಪಬ್ಲಿಕ್ ನಲ್ಲಿ ಅಪಮಾನ ಮಾಡಿದ್ದರು, ಏನು ಹೇಳ್ತಾನೆ ಇಲ್ಲ, ಇಷ್ಟು ಬೇಗ ಕ್ಷಮಾ ಮಾಡಿದ. ಏಕೆ ಅಂದ್ರೆ ಅವರು ಈರ್ಷ್ಯದಲ್ಲಿ ಇವರಿಗೆ ಒಳಗೆ ಒಳಗೆ ಸಂತೋಷ ಇದೆ, ಒಳಗೆ ಸಂತೋಷ ಇದೆ. ಅದರಿಂದ ಏನಾಗ್ತದೆ, ಒಳಗೆ ಒಳಗೆ ಸಂತೋಷ ಪಟ್ಕೊಂಡು ಅವರ ಈರ್ಷ್ಯವನ್ನು ಕ್ಷಮಿಸುವಂತ ಹಂತಕ್ಕೆ ಬರ್ತಾನೆ. ಪರ್ವ ಇಲ್ಲ ಪಾಪ, ಅವರೇ ತನ್ನನ್ನು ಕಡಿಮೆಯಾಗಿ ಪರಿಗಣಿಸಿ ನನ್ನನ್ನು ಹೆಚ್ಚಾಗಿ ಪರಿಗಣಿಸ್ತಾ ಇದ್ದಾನಲ್ಲ ಒಳ್ಳೆಯದೇ ಎಂದು ಅದರಲ್ಲಿಯೂ ಗರ್ವನೆ ಪಟ್ಕೊಳ್ತಾನೆ. ಅವರ ಈರ್ಷ್ಯದಿಂದ ನನ್ನನ್ನು ಪಬ್ಲಿಕ್ ನಲ್ಲಿ ಅಪಮಾನ ಮಾಡಿದ್ದ ಹಗುರವಾಗಿ ತಗೊಳ್ತಾನೆ. ಕೆಲವರು ಈರ್ಷ್ಯ ಪಟ್ಕೊಂಡರೆ, ಈರ್ಷ್ಯ ಪಟ್ಕೊಂಡು ಏನಾದರೂ ಹಾನಿ ಮಾಡುವಕ್ಕೆ ಹೋದರೆ, ನಾನೇನು ಮಾಡಿದೆ ಅವರಿಗೆ, ನಾನೇನು ಮಾಡಿದೆ ಅವರಿಗೆ, ನನಗೇಕೆ ಮಾಡಬೇಕು, ಇವನು ಬೇಜಾರು ಮಾಡ್ಕೊಳ್ತಾನೆ. ಇನ್ನೊಬ್ಬರು ನನ್ನನ್ನು ಈರ್ಷ್ಯ ಪಟ್ಕೊಂಡರೆ, ನಾನು ಇದು ನೋಡಿದ್ದೀನಿ, ಒಬ್ಬರಿಗೆ ಹೇಳಿದ್ದೀನಿ, ಅವರಿಗೆ ಇನ್ನೊಬ್ಬರು ಇವರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಏನೋ ಏನೋ ಸಣ್ಣ ಪುಟ್ಟಕ್ಕೆ, ಸಣ್ಣ ಪುಟ್ಟಕ್ಕೆ ಸುಮ್ಮ ಸುಮ್ಮನೆ ಸ್ಮಾಲ್ ವಿಷಯಕ್ಕೆ. ಈಗ ನನ್ನ ಹತ್ತಿರ ಬಂದು ಹೇಳಿದೆ, ನಾನು ಎಲ್ಲಿ ಹೋದರೂ ನನ್ನ ಹತ್ತಿರ ಬಂದು ಅವರವರ ಪ್ರಾಬ್ಲಮ್ಸ್ ಹೇಳಿಕೊಳ್ಳುವ ಜನರಿಗೊಂದು ಸ್ವಭಾವ, ಏನೋ ನನಗೆ ಹೇಳ್ತಾರೆ. ನಾನು ಹೇಳಿದ ನಂತರ ಕೇಳಿದ್ದೀನಿ ನೋಡಿ, ಅವರಿಗೆ ಮಾತಾಡಿ ನೋಡಿದ್ದೀನಿ, ಅವರ ಮಾತಿನಿಂದಲೇ ಗೊತ್ತಾಗ್ತಾ ಇದೆ ನಿನಗೆ ಅದೃಷ್ಟ ಚೆನ್ನಾಗಿದೆ ಎಂದು. ದೇ ಆರ್ ಫೀಲಿಂಗ್ ವೆರಿ ಜೆಲಸ್ ಆಫ್ ಯು ಎಂದು. ಈ ಬಿಕೆಮ್ ವೆರಿ ಆಂಗ್ರಿ, ವೈ ಶುಡ್ ಯು ಫೀಲ್ ಜೆಲಸ್ ಆಫ್ ಮೀ, ನಾನೇನು ಮಾಡಿದೆ. ನಾನು ಅನ್ಕೊಂಡೆ ನಿನ್ನನ್ನು ನೋಡಿ ಈರ್ಷ ಪಟ್ಕೊಳ್ತಾ ಇದ್ದಾರೆ ಅಂದ್ರೆ ಸಂತೋಷ ಪಟ್ಕೊಳ್ತಾರೆ ಅನ್ಕೊಂಡೆ, ಇನ್ನು ಕೋಪ ಹೆಚ್ಚಾಯ್ತು. ನನ್ನನ್ನು ಏಕೆ ಈರ್ಷ ಪಡಬೇಕು, ನಾನೇನು ಮಾಡಿದ್ದೆ ಅವರಿಗೆ. ಅಯ್ಯೋ ಈರ್ಷ ಅಂದ್ರೆ ನಿಮ್ಗೇನು ಕೆಟ್ಟದಲ್ಲಪ್ಪ, ಅವ್ರಿಗೆ ಅರ್ಥವಾಗಲಿಲ್ಲ. ಕೆಲವರು ಈ ತರಹ ರಿಯಾಕ್ಟ್ ಆಗ್ತಾರೆ. ಕೆಲವರ ಆಯ್ತು ಇದು ಏನೇ ಆಗಲಿ, ಬಟ್ ಈರ್ಷದಿಂದ ಒಂದು ನಿರಂತರ ಚಿಂತನೆ ಇರುತ್ತದೆ. ಇದು ಸ್ವಲ್ಪ ಅಡಿಷನಲ್ ಹೇಳಿದೆ, ಅದು ಬಿಡಿ. ಜನರ ಸ್ವಭಾವ ಇರುತ್ತದೆ, ಲೋಕ ಸ್ವಭಾವ. ಅದರಿಂದ ಈರ್ಷದಿಂದ ಕೆಲವರಿಗೆ ಏನಾಗುತ್ತದೆ, ಗರ್ವ ಆಗ್ತದೆ. ಅದರಲ್ಲಿ ಕೆಲವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದಿದ್ದರೆ, ಅಯ್ಯೋ ನಾನು ಅದು ಸಾಧಿಸಲಿಲ್ಲ, ಇದು ಸಾಧಿಸಲಿಲ್ಲ, ನಮಗೂ ಇರುತ್ತದಲ್ಲವೇ. ಇನ್ನೊಬ್ಬರು ನೋಡಿದಾಗ ಅವರು ದೊಡ್ಡ ಪಂಡಿತರು, ದೊಡ್ಡ ಕೀರ್ತಿಮಂತರು, ಕೆಲವರಿಗೆ ಹಣ ಇದೆ, ಕೆಲವರಿಗೆ ಅದೃಷ್ಟ ಇದೆ, ಕೆಲವರಿಗೆ ಸಂಪದ, ಹೆಚ್ಚಿನ ಜನರಿಗೆ ಸಂಪದ, ಅಧಿಕಾರ, ಸುಖ. ಅವರ ಸುಖ ನೋಡಿದ್ದರೆ ಈರ್ಷ, ಅವರ ಸಂಪದ ನೋಡಿದ್ದರೆ ಈರ್ಷ, ಅವರ ಕೀರ್ತಿ ನೋಡಿದ್ದರೆ ಹಿಂಸ. ಎಲ್ಲರೂ ಅವರನ್ನೇ ಪ್ರಶಂಸ ಮಾಡುವುದಲ್ಲ, ನನ್ನ ಎದುರಾಗಿ ಬಂದು ಪ್ರಶಂಸ ಮಾಡ್ತಾರೆ. ಇವರಿಗೆ ಇಷ್ಟು ಕೊಡುತ್ತೆ, ನಾವೆಲ್ಲ ಕಡಿಮೆನಾ, ಅವರನ್ನು ಬಂದು ನೀವು ನನ್ನ ಎದುರಾಗಿ ಪ್ರಶಂಸೆ ಮಾಡಬೇಕಾ, ಇವರಿಗೆ ಸಿಟ್ಟು ಬರುತ್ತದೆ. ನಾನು ಅವರಿಗಿಂತ ದೊಡ್ಡವನು, ನನ್ನನ್ನು ಬಿಟ್ಟು ಅವರನ್ನು ಪ್ರಶಂಸೆ ಮಾಡ್ತಾ ಇದ್ದೆ. ನಾನೊಂದು ಮಾತು ಹೇಳಲ್ಲ, ನೀವು ಕ್ಷಮಿಸಿ ಅಂತ ತಿಳ್ಕೊಳ್ಳಬೇಡಿ. ನಮ್ಮೊಬ್ಬ ಗುರುಗಳಿದ್ದರು, ಆ ಗುರುಗಳಿಗೆ ಇನ್ನೊಬ್ಬ ಗುರುಗಳು, ಗುರುಗಳಿಗೆ ಗುರುಗಳು ಇದ್ದೇ ಇರುತ್ತಾರಲ್ಲ, ಪರಮ ಗುರುಗಳು. ಒಂದು ಸಲ ಆ ಗುರುಗಳಿಂದ ಸ್ವಲ್ಪ ವೇದಾಂತ ಕೇಳ್ತಿದ್ದೀವಿ ನಾವು. 6 ತಿಂಗಳಾಯಿತು, 1 ವರ್ಷ ಆಯಿತು. ನಂತರ ಒಂದು ಸಲ ಪರಮ ಗುರುಗಳನ್ನು ಭೇಟಿ ಮಾಡುವುದಕ್ಕೆ ಹೋಗಿದ್ದೀವಿ, ಆ ಗುರುಗಳ ಗುರುಗಳು. ಅಲ್ಲಿ ಹೋದಾಗ ಒಂದು 3-4 ದಿವಸ ಇದ್ದೀವಿ ಅಲ್ಲಿ. ಅವರು ಸ್ವಲ್ಪ ವೇದಾಂತ ಹೇಳಿದ್ದರು, ಅವರು ಹೇಳಿದ್ದು ಇನ್ನೂ ಚೆನ್ನಾಗಿ ಹೇಳಿದ್ದಾರೆ. ಅಪ್ಪ ಇವರಿಂದ ಹೇಳಿದ್ದೀವಿ, ಇವರು ಚೆನ್ನಾಗಿ ಹೇಳುತ್ತಿದ್ದರು, ಅವರದು ಇನ್ನೂ ಚೆನ್ನಾಗಿ. ಯಾಕಂದ್ರೆ ಗುರುಗಳಿಗೆ ಗುರುಗಳಲ್ಲವೇ, ಅವರಿನ್ನೂ ತುಂಬಾ ಚೆನ್ನಾಗಿ. ಅದು ತುಂಬಾ ಇಷ್ಟವಾಯಿತು ನಮಗೆಲ್ಲ, ನೋಟ್ಸ್ ಮಾಡ್ಕೊಂಡಿದ್ದೀವಿ. ಅದೇ ಅದೇ ಮರಣ ಪ್ರತಿನಿತ್ಯ. ಹಾಗೂ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದನಂದ್ರೆ, ಆ ಕೇಳಿದ ನಂತರ ನಾವು ಕುಳಿತಿದ್ದರು, ನಿಂತಿದ್ದರು, ಅದೇ 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 ಮನಸ್ಸಕ್ಕೆ ಬರುತ್ತಿತ್ತು. ಎಷ್ಟೋ ಮನಸ್ಸಿನಲ್ಲಿ ಹತ್ತಿ ಮನಸ್ಸಿನಲ್ಲಿ ಅದೇ ಮಾತುಗಳು ಕುಳಿತಿದ್ದಂತೆ ಇತ್ತು ನಮಗೆ. ಹೋಲು ಒಂದು ನಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತೇ ಆಯಿತು. ನಾವೇ ಅಲ್ಲ, ನಮ್ಮ ಜೊತೆಗೆ ಮಿಕ್ಕ ಜನರು ಇದ್ದರು, ನಾವೆಲ್ಲರ ಶಿಷ್ಯರು. ಈಗ ಆ ಗುರುಗಳು ಪರಮ ಗುರುಗಳಿಂದ ಬಂದ ನಂತರ ಈ ಗುರುಗಳ ಜೊತೆಗೆ ಮಾತಾಡ್ತಾ ಇರುವಾಗ ನಮ್ಮ ಪಕ್ಕಕ್ಕಿರುವ ಮಿಕ್ಕ ಶಿಷ್ಯರು ಏನು ಹೇಳಿದ್ದಾರೆ ಅಂದ್ರೆ, ನಮ್ಮ ಗುರುಗಳ ಶಿಷ್ಯರು, ಅಬ್ಬ ನಮ್ಮ ಪರಮ ಗುರುಗಳೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆಂದ್ರೆ, ಅಬ್ಬಾ ಅಬ್ಬಾ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಅವರು ಹೇಳಿದ್ದರೆ ನಮಗೆ ಪರವಶವಾಯಿತು. ಈ ಗುರುಗಳಿಗೆ ಎಷ್ಟು ಈರ್ಷ ಬಂತಂದ್ರೆ, ವಾಟ್ ಡು ಯು ಮೀನ್, ನೀನ್ ಏನ್ ಹೇಳ್ತಾ ಇದ್ದೀನಿ,
ಏನ್ ಹೇಳ್ತಾ ಇದ್ದ? ಹಿ ಗಾಟ್ ಆಂಗ್ರಿ. ವಾಟ್ ಡು ಯು ಮೀನ್? ನಾನು ಇಷ್ಟು ದಿವಸ ಹೇಳಿದ್ದಿದೆ, ನಾವು ಇದೆಲ್ಲ ಕಡೆಗಳಿಸಿ ಅಲ್ಲಿ ಪ್ರಶಂಸೆ ಮಾಡ್ತಾ ಇದ್ದೆ. ಗುರುಗಳ ಗುರುಗಳನ್ನು ಪ್ರಶಂಸೆ ಮಾಡಿದ್ದರೆ ಶಿಷ್ಯನಿಗೇನನ್ಸಬೇಕಪ್ಪ? ಶಿಷ್ಯನಿಗೇನನ್ಸಬೇಕು? ನನ್ನ ಗುರುವನ್ನು ಯಾರಾದರೂ ಪ್ರಶಂಸೆ ಮಾಡಿದ್ದರೆ ಅಯ್ಯೋ ಆನಂದ ಪರವಶನಾಗ್ತಾನೆ, ಕಣ್ಣೀರ ಸರಿಸ್ತಾನೆ. ಏಕೆ? ನನ್ನ ಗುರು ಎಲ್ಲರಿಗೆ ತಮ್ಮ ತಮ್ಮ ಗುರು ಅಂದರೆ ತಮ್ಮ ಯಾರು ತಮ್ಮ ತಮ್ಮ ಗುರುಗಳನ್ನು ಅಥವಾ ನೇರಾಗಿ ನೋಡದಿದ್ದರೂ ಅವರ ಪುಸ್ತಕ ಓದಿ ಅವರಿಂದ ನಿಮಗೆ ಒಂದು ಗುರುಭಾವನೆ ಬಂದುಬಿಟ್ಟು ಅವರ ಉಪದೇಶ ಅವರ ಪುಸ್ತಕಗಳನ್ನು ನೋಡಿದ್ದಾಗ ನಿಮ್ಮ ಹೃದಯ ಎಷ್ಟು ಆನಂದ ಪರವಶವಾಗುತ್ತದೋ. ಯಾರೇ ನಿಮ್ಮ ಇಷ್ಟವಾದ ನಿಮಗೆ ಗುರುಗಳು, ಒಬ್ಬ ಮಹನೀಯರು, ಒಬ್ಬ ಸಿದ್ಧಪುರುಷರು, ನಿಮಗೆ ತುಂಬಾ ಪ್ರೀತಿ, ತುಂಬಾ ಭಕ್ತಿ, ಅಂಥವರನ್ನು ಇನ್ನೊಬ್ಬರು ಪ್ರಶಂಸೆ ಮಾಡಿದ್ದರೆ ನಿಮಗೆ ಏನನ್ಸುತ್ತದೆ? ನಿನ್ನನ್ನು ನೀನು ಮರ್ತೇ ಹೋಗ್ತೀವಿ. ನನ್ನನ್ನು ಕಡೆಗಣಿಸಿ ಎಷ್ಟು ನಿಂದೆ ಮಾಡಿದ್ದರೂ ಪರವಾಗಿಲ್ಲ, ನಮ್ಮ ಗುರುಗಳನ್ನು ಹೇಳುತ್ತಾ ಇದ್ದಾರಲ್ಲ, ಎಷ್ಟು ಆನಂದ ಎಂದು ಆನಂದವಾಗ್ತದಲ್ಲ. ಈ ನಮ್ಮ ಗುರುಗಳಿಗೆ ವಿಚಿತ್ರ. ತನ್ನ ಗುರುಗಳನ್ನು ನಾವು ಕೇಳಿ ಪ್ರಶಂಸೆ ಮಾಡಿದ್ದರೆ ಈ ಗುರುಗಳಿಗೆ ಈರ್ಷೆ ಬಂತು. ನಾನು ಅನ್ಕೊಂಡೆ, ಇಂಥ ಗುರುಗಳು ಸನ್ಯಾಸಿಗಳು ಇಂಥವರು ಇರುತ್ತಾರಾ? ತನ್ನ ಗುರುಗಳನ್ನು ಪ್ರಶಂಸೆ ಮಾಡಿದ್ದರೆ ಬೇಜಾರು ಮಾಡಿಕೊಳ್ಳುವ ಶಿಷ್ಯರು ಇರುತ್ತಾರಾ? ಅಯ್ಯೋ ರಾಮ, ಏನಪ್ಪ ನಿನ್ನ ಹೀರೋ, ಫಿಲ್ಮ್ ಹೀರೋ, ಕ್ರಿಕೆಟ್ ಹೀರೋ, ಪೊಲಿಟಿಷಿಯನ್ ಹೀರೋಸ್ ಇರುತ್ತಾರಲ್ಲ ನಿಮಗೆ? ನಿಮಗೆ ಕ್ರಿಕೆಟ್ ಲೌಕಿಕರಿಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಆಧ್ಯಾತ್ಮಿಕ ಸಾಧಕರಿಗೆ ಗುರುಗಳೇ ಇರುತ್ತಾರೆ. ಅಲ್ಲ, ಇವತ್ತು ಸ್ವಲ್ಪ ಸೈಕಾಲಜಿ, ಯಾಕಂದ್ರೆ ಇದೆಲ್ಲ ಮನೋದೃಷ್ಟ ಉಪದೇಶ ಅಲ್ಲವೇ, ಸ್ವಲ್ಪ ಇದೆಲ್ಲ ಹೇಳಬೇಕು, ಅದರಿಂದ ಹೇಳ್ತಾ ಇದ್ದೀನಿ ನೋಡಿ. ಅಂದ್ರೆ ಸದ್ಗುಣಗಳು ಕಲಿಯಬೇಕು, ದುರ್ಗುಣಗಳು ಬಿಡಬೇಕು ಎನ್ನುವುದು ನಮ್ಮನ್ನು ಸೆಲ್ಫ್ ಇಂಟ್ರಸ್ಪೆಕ್ಟಿಂಗ್ ಮಾಡಿಕೊಳ್ಳುವುದಕ್ಕೆ, ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ ಇದೆಲ್ಲ ಹೇಳುವುದು. ಯಾರನ್ನು ನಿಂದೆ ಮಾಡುವುದಿಲ್ಲ, ಸಮಾಜ ಇರುತ್ತದೆ, ಬಗೆ ಬಗೆ ಜನರು, ಇದೆಲ್ಲ ಭಗವಂತ ನಮಗೆ ತೋರಿಸ್ತಾ ಇದ್ದಾನೆ. ಇದೆಲ್ಲ ನೋಡಿ ಕಲಿತುಕೊಂಡು ನಾವು ನಮ್ಮ ಮುಂದುವರಿಯಬೇಕು. ಪ್ರಪಂಚ ಇರುತ್ತದೆ, ಯಾರ ಮೇಲೆ ನಮಗೇನು ಬೇಡ, ಯಾರ ಮೇಲೆ ದ್ವೇಷ ಬೇಡ. ಓಕೆ, ಅಂದರೆ ಇನ್ನೊಬ್ಬರು ನಮ್ಮ ನೀವು ಫಿಲ್ಮ್ ಹೀರೋ ಇರುತ್ತಾರೆ, ಅವರನ್ನು ಪ್ರಶಂಸೆ ಮಾಡಿದ್ದರೆ, ಅವರು ಒಳ್ಳೆಯ ನಟ, ಹೀಗೆ ಮಾಡಿದ ಹೀಗೆ ಮಾಡಿದ ಅಂದರೆ ನೀವು ಎಷ್ಟು ಪ್ರೀ, ನಿಮಗೆ ಗೊತ್ತಿದ್ದರೂ ಮತ್ತೆ ಕೇಳ್ತಿರೋ ಅಲ್ಲವ? ಎಷ್ಟು ಯು ಶೇರ್ ಹಿಸ್ ರೆಸ್ಪೆಕ್ಟ್ ಫಾರ್ ಯುವರ್ ಹೀರೋ, ಐದರ್ ಯುವರ್ ಕ್ರಿಕೆಟ್ ಹೀರೋ, ಐ ಮೀನ್ ಸ್ಪೋರ್ಟ್ಸ್ ಮ್ಯಾನ್ ಹೀರೋ, ಆರ್ ಯುವರ್ ಫಿಲ್ಮ್ ಹೀರೋ, ಆರ್ ಎ ಕ್ರಿಕೆಟ್, ಆರ್ ಎ ಪೊಲಿಟಿಷಿಯನ್ ನಿಮ್ಮ ಹೀರೋ ಆಗಿದ್ದರೆ, ಅಥವಾ ನಿಮ್ಮ ಪಂಡಿತ ಯಾರೋ ನಿಮ್ಮನ್ನು ಪಾಂಡಿತ್ಯದಲ್ಲಿ ಹೀರೋ ಎಂದಿಟ್ಕೊಂಡಿದ್ದೀರಿ, ಅವರನ್ನು ನಾನು ಪ್ರಶಂಸೆ ಮಾಡಿದ್ದರೆ ನಿಮಗೆ ಎಷ್ಟು ಆನಂದವಾಗ್ತದೆ. ಅಥವಾ ನಿಮ್ಮ ಇಷ್ಟ ದೇವತ, ನಿಮ್ಮ ಗುರುಗಳು, ನಿಮ್ಮ ಗುರುಗಳದು ಯಾವುದೋ ಎಲ್ಲೋ ನಾನು ನೋಡಿದ್ದೀನಿ, ಇಲ್ಲ ಸ್ವಲ್ಪ ಪ್ರವಚನ ಕೇಳಿದೆ, ಅವರು ನಿಮ್ಮ ಗುರುಗಳು ಎಂದು ನನಗೆ ಗೊತ್ತಿಲ್ಲ, ಏನೋ ಒಂದು ಸಲ ಹೇಳಿದ್ದೀನಿ, ಇವರನ್ನು ಕೇಳಿದ್ದೀನಿ, ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ನಿಮಗೆ ಕೇಳಿದ್ರೆ ಎಷ್ಟು ಆನಂದವಾಗ್ತದೆ. ಅಯ್ಯೋ ನೀವು ನಮಗೆ ಹೇಳ್ತಾ ಇದ್ದೀರಾ, ಎಷ್ಟು ಆನಂದ ನಿಮ್ಮ ಬಾಯಿಂದ ಕೇಳುವುದು. ಓ ಅದು ಬನ್ನಿ ಬನ್ನಿ ಎಂದು ಸ್ಪೆಷಲ್ ಆಹ್ವಾನ ಮಾಡಿ ಕೂರಿಸಿ ಎಷ್ಟು ಸಂತೋಷ ಪಟ್ಕೊಳ್ತಾನೆ ಅಲ್ಲವೇ. ಆದ್ದರಿಂದ ನಮ್ಮ ಗುರು ಅಂದರೆ ಪ್ರತಿಯೊಬ್ಬನಿಗೆ ಎಷ್ಟು ಭಕ್ತಿ. ಎಷ್ಟು ಭಕ್ತಿ ಅಂದರೆ ಯಥಾದೇವೇ ತಥಾ ಗುರು, ಭಗವಂತನಲ್ಲಿ ಎಷ್ಟು ಭಕ್ತಿ ಇರುತ್ತದೋ ಅಷ್ಟು ಭಕ್ತಿ ತನ್ನ ಗುರು. ತನ್ನ ಗುರು ಅಂದರೆ ಜನರಿಗೆ ಎಷ್ಟು ಎಷ್ಟು ಭಕ್ತಿ. ನಾನು ನೋಡಿದ ಜನರಲ್ಲೂ ಇಷ್ಟು ಯಾರನ್ನು ನೋಡಲಿ, ಈ ಒಬ್ಬನನ್ನು ಬಿಟ್ಟರೆ ನಾನು ಎಷ್ಟೋ ಜನರನ್ನು, ಸಾಧುಗಳನ್ನು, ಗೃಹಸ್ಥರನ್ನು, ಬ್ರಹ್ಮಚಾರಿಗಳನ್ನು, ಎಷ್ಟೋ ಜನರನ್ನು ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಾಗ ಬೇರೆ ಏನ್ ಮಾಡ್ತೀವನು, ಎಲ್ಲಿ ಹುಟ್ಟಿದ್ವಿ, ಎಷ್ಟು ಆಸ್ತಿ, ಅದೆಲ್ಲ ನಮಗೆ ದೃಷ್ಟಿಯೇ ಇರಲ್ಲ. ನನಗೆ ಆಸ್ತಿ ಬೇರೆ ದೃಷ್ಟಿ ಇಲ್ಲ. ನೀವು ಯಾವ ಊರು, ಎಲ್ಲಿ ಹುಟ್ಟಿದ್ದೀವೋ ನಾವು ಕೇಳಲೇ ಇಲ್ಲ. ಎಲ್ಲ ನೋಡಿದ್ದೀವಿ, ಬಿಹಾರಿಗಳು, ಗುಜರಾತಿಗಳು, ರಾಜಸ್ಥಾನಿಗಳು, ಬೆಂಗಾಲಿಗಳು, ಬಗೆ ಬಗೆ ಜನರು, ಎಲ್ಲ ದಕ್ಷಿಣಾತ್ಯರು, ತಮಿಳ, ಕನ್ನಡ, ಎಲ್ಲ ಕೇರಳ, ಎಲ್ಲ ಇಡೀ ಭಾರತ ದೇಶ ಜನರನ್ನು ಭೇಟಿ ಮಾಡಿದ್ದೇವೆ, ಮಾತಾಡಿದ್ದೇವೆ. ಆದ್ದರಿಂದ ಅವರು ಯಾವ ಭಾಷಾ, ಎಲ್ಲಿ, ಅವರು ಏನು, ಆ ಕುಟುಂಬ, ಅದೆಲ್ಲ ನಾವು ಕೇಳುವಕ್ಕೆ ಹೋಗಲ್ಲ. ಅವರ ಸಂಪದ ಅದು ನೋಡಲ್ಲ, ಅವರ ಹೃದಯ, ಅವರ ವ್ಯಾಲ್ಯೂಸು, ಅವರ ದೃಷ್ಟಿ, ಅವರು ಯಾವ ಸಾಧನ, ಭಕ್ತಿಯ ಜ್ಞಾನವ, ಯಾವುದೇ ಆಗಲಿ, ವಿ ಟ್ರೈ ಟು ಲರ್ನ್ ಫ್ರಮ್ ದೆಮ್. ಸುಮ್ಮನೆ ನಮಗಿಂತ ಜೂನಿಯರ್ಸ್ ಭೇಟಿ ಮಾಡಿದ್ದರೂ ನಾವು ಮಾತಾಡುತ್ತಿದ್ವಿ, ಜೂನಿಯರ್ಸ್ ಭೇಟಿ ಮಾಡಿದರೂ ಮಾತಾಡ, ಏನೋ ಒಂದು ಸದ್ಗುಣ ಇರುತ್ತದೆ ಅವರ ಗುರು ಮೇಲೆ ಭಕ್ತಿ. ಎಲ್ಲೋ ಕೆಲವರು ಪುಣ್ಯಕ್ಷೇತ್ರ ದರ್ಶನ ಮಾಡಿ ಬರುತ್ತಾರೆ, ಆ ಪುಣ್ಯಕ್ಷೇತ್ರ ನದಿ, ಆ ಪುಣ್ಯಕ್ಷೇತ್ರದ ದರ್ಶನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಸಾಧುಗಳು ಭೇಟಿ ಮಾಡುತ್ತಿದ್ದೀವಿ, ಅವರು ದಕ್ಷಿಣಕ್ಕೆ ಬರುತ್ತಾರೆ, ಎಲ್ಲೋ ರಾಮೇಶ್ವರಕ್ಕೆ ಹೋಗ್ತಾರೆ, ತುಂಬಾ ಕಷ್ಟವಾಗ್ತದೆ. ಎಲ್ಲೋ ಹೋದರೆ ಯಾರೋ ಕೆಲವರು ಭಿಕ್ಷೆ ಕೊಟ್ಟರು, ಅಬ್ಬಾ ಆ ಭಿಕ್ಷೆ ಕೊಟ್ಟವರನ್ನು ನೋಡಿ ಎಷ್ಟು ಆನಂದ ಪರವಶರಾಗಿ ಹೇಳ್ತಾರೆ, ಏಕೆ ಭಿಕ್ಷೆ ಸಿಕ್ಕುವುದೇ ಕಷ್ಟ. ಎಲ್ಲೋ ಯಾರೋ ಭಿಕ್ಷೆ ಕೊಟ್ಟರೆ ಎಷ್ಟು ಆನಂದ ಅವರು ಹೇಳ್ತಾರೆ. ಇದೆಲ್ಲ ಕಥೆಗಳು ಕೇಳಿ ಕೇಳಿ ನಮಗೆ ಒಂದು ಭಗವಂತನ ಅನುಗ್ರಹ, ಇವರ ಪ್ರೀತಿ, ಇವರ ಸದ್ಗುಣಗಳು, ಇವರ ಸಹನಶೀಲತೆ, ಎಷ್ಟು ಕಷ್ಟಗಳನ್ನು ಪಾಪ ಸಹಿಸಿಕೊಂಡರು, ಇದೆಲ್ಲ ನಮಗೆ ಕೇಳುವಕ್ಕೆ ಸಿಕ್ತಿತ್ತು. ತುಂಬಾ ಕಥೆಗಳನ್ನು ಕೇಳುತ್ತೇವೆ, ಎಲ್ಲೆಲ್ಲೋ ಏನೇನೋ ಆಗ್ತಾರೆ. ಅಂಥವರು
ನಿಮ್ಮ ಗುರುಗಳು ಯಾರು, ಗುರುಗಳು ಹೇಗಿದ್ದಾರೆ, ಏನು ಉಪದೇಶ ಮಾಡ. ಆ ಗುರುಗಳ ಬಗ್ಗೆ ಸಮಾಜದಲ್ಲಿ ನೋಡಿ ಬಗೆ ಬಗೆ ಜನರಿರುತ್ತಾರೆ. ಕೆಲವರು ಪ್ರಸಿದ್ಧ ಗುರುಗಳಿಗೆ ಶಿಷ್ಯರಿರುತ್ತಾರೆ. ಆ ಪ್ರಸಿದ್ಧ ಗುರುಗಳನ್ನು ನಿಂದೆ ಮಾಡುವರು, ವಿಮರ್ಶೆ ಮಾಡುವರು ಇರುತ್ತಾರೆ. ಇರಲಿ, ಅವರವರ ದೃಷ್ಟಿ. ಕೆಲವರು ಹೆಲ್ದಿ ವಿಮರ್ಶೆ ಮಾಡುವವರಿರಬಹುದು, ಕೆಲವರು ಸುಮ್ಮನೆ ವಿಮರ್ಶೆ ಮಾಡುವವರಿರಬಹುದು. ಹೆಲ್ದಿ ವಿಮರ್ಶೆ ಇಸ್ ಎ ವೆರಿ ಗುಡ್, ದಟ್ಸ್ ಎ ಡಿಫರೆಂಟ್. ಕೆಲವರು ಸುಮ್ಮನೆ ಮಾಡ್ತಾರೆ. ಆದರೆ ಅಂತ ಗುರುಗಳ ಶಿಷ್ಯರನ್ನು ಭೇಟಿ ಮಾಡಿದಾಗ, ಐ ವುಡ್ ನೆವರ್ ಹರ್ಟ್ ದೇರ್ ಗುರು. ಅವರ ಗುರು ಬಗ್ಗೆ ತುಂಬಾ ದುಷ್ಪ್ರಚಾರ ಇದ್ದರು, ಅವರು ಕೆಟ್ಟವರೆಂದಿದ್ದರು, ಐ ವುಡ್ ನೆವರ್ ಡೈರೆಕ್ಟ್ಲಿ ಕ್ರಿಟಿಸೈಸ್ ಆರ್ ಹರ್ಟ್ ದೇರ್ ಗುರು. ಅವರವರ ಯಾರೇ ಆಗಲಿ, ಅವರು ತನ್ನ ಗುರುವನ್ನು ಯಾವ ಭಾವದಿಂದ ನೋಡಿದ್ದಾರೆ, ಯಾವ ಸದ್ಗುಣಗಳನ್ನು ಹೀ ಇಸ್ ಟ್ರೈಂಗ್ ಟು ಸಿ, ಅದು ಐ ಲವ್ಡ್ ವೆರಿ ಮಚ್. ಯಾರನ್ನೇ ಭೇಟಿ ಮಾಡಲಿ, ಹೂ ಇಸ್ ಯುವರ್ ಹೀರೋ, ಹೂ ಇಸ್ ಯುವರ್ ಗುರು, ಅವರಲ್ಲಿ ನಿಮಗೆ ಏನು ಸದ್ಗುಣ ಕಂಡು ಬಂತು, ವಾಟ್ ಲೆಸನ್ ಯು ಹ್ಯಾಪನ್ ಟು ಲರ್ನ್ ಫ್ರಮ್ ಹಿಮ್, ವಾಟ್ ಇನ್ಸ್ಪಿರೇಷನ್ ಯು ಡಿರೈವ್ಡ್, ದಟ್ ಈಸ್ ಅ ಗ್ರೇಟ್ ಲೆಸನ್ ಫಾರ್ ಮಿ, ಗ್ರೇಟ್ ಜಾಯ್ ಫಾರ್ ಮಿ. ಕೂತ್ಕೊಂಡು ಕೇಳುತ್ತಿದ್ದೆ, ಎಲ್ಲೇ ಭೇಟಿಯಾಗಲಿ ಅವರು ಹೇಳುತ್ತಿದ್ದರು, ಓ ನಮ್ಮ ಗುರುಗಳು ಅಷ್ಟ ನಮಗೆ. ಕೆಲವೊಮ್ಮೆ ಆ ಗುರುಗಳನ್ನು ನಾನು ಪರ್ಸನಲ್ಲಿ ನೋಡಿದರೂ ಪರಮದುಷ್ಟರು ನನಗೆ ಗೊತ್ತು, ಆದರೆ ಅವರನ್ನು ಶಿಷ್ಯನ ಭೇಟಿ ಮಾಡಿದ್ದರೆ ಐ ವುಡ್ ನೆವರ್ ಡಿಸ್ಟರ್ಬ್ ಹಿಮ್, ಐ ವಿಲ್ ಆಲ್ಸೋ ವೆರಿ ಪಾಸಿಟಿವ್ಲಿ ಟಾಕ್ ಟು ಹಿಮ್. ಆವಾಗ ವಾಟ್ ಎವರ್ ಇನ್ಸ್ಪಿರೇಷನ್ ಹಿ ರಿಸೀವ್ಡ್, ಅದು ನೋಡಿದ್ದರೆ ಅನಿಸುತ್ತದೆ, ಅಬ್ಬಾ ಈ ಶಿಷ್ಯನ ಹೃದಯ ಇರಬೇಕು. ಅವನು ಎಷ್ಟೇ ಆಗಲಿ, ಈ ಶಿಷ್ಯನ ಹೃದಯ ನೋಡಿ, ತನ್ನ ಗುರುಗಳಲ್ಲಿ ಏನು ಭಾವ, ಎಷ್ಟು ಭಕ್ತಿ, ಎಷ್ಟು ಹೃದಯ. ಅದರಿಂದ ನಾವು ಯಾರು ಹೇಗಿರುತ್ತಾರೆ ಎಂದು ನೋಡಬೇಡಿ. ಅವರನ್ನು ಪ್ರೀತಿಯಿಂದ ನೋಡುವ ಅವರ ಅನುಯಾಯಿಗಳು, ಅವರ ಶಿಷ್ಯರು, ಅವರ ಭಕ್ತರ ಹೃದಯ ನೋಡಿ ಎಷ್ಟು ಆನಂದವಾಗ್ತದೆ, ಅಪ್ಪ ಎಷ್ಟು ಅದ್ಭುತವಾಗಿರುತ್ತದೆ. ಅವರು ಏನಾಗ್ತಾರೆ ಅದು ಬಿಡಿ, ಇದು ಮಾತ್ರ ನೋಡಿ. ಅದರಿಂದ ಬಗೆ ಬಗೆ ತುಂಬಾ ಜನರನ್ನು ಭೇಟಿ ಮಾಡುತ್ತಿದ್ದೇವೆ, ಅವರು ಏನೇನೋ ಹೇಳುತ್ತಿದ್ದರು. ಇಷ್ಟು ಜನರಲ್ಲಿ ಯಾರು ತನ್ನ ಗುರುಗಳನ್ನು ಪ್ರಶಂಸ ಮಾಡಿದ್ದರೆ ಈರ್ಷ ಪಡ್ಕೊಂಡವರು ಯಾರೂ ನೋಡಲಿಲ್ಲ. ಯಾರೋ ಅಜ್ಞಾತ ಆ ವ್ಯಕ್ತಿಯನ್ನು ನಾನು ನೋಡಲೂ ಇಲ್ಲ. ಆ ಗುರುಗಳನ್ನು ಹೇಳಿ ಅಂದ್ರೆ ಹೀಗೆ ಹೀಗೆ ಎಂದು ಗುರುಗಳನ್ನು ಹೇಳಿದ್ದರೆ ನಾನು ಸುಮ್ಮನೆ ಕುಳಿತಿರುವ ಜಾಗದಲ್ಲೇ ನಮಸ್ಕಾರ ಮಾಡಿಕೊಂಡು, ಅಪ್ಪ ನಿಮ್ಮ ಗುರುಗಳು ಎಷ್ಟು ಮಹನೀಯರು ನೋಡಿ, ನಿಮಗೆ ಆ ಗುರುಗಳನ್ನು ಸ್ಮರಿಸಿಕೊಂಡರೆ ನಿಮಗೆ ಇಷ್ಟು ಸ್ಫೂರ್ತಿ ಇನ್ಸ್ಪಿರೇಷನ್ ಬರುತ್ತಾ ಇದೆ, ನಿಮಗೆ ಇಷ್ಟು ಸದ್ಭಾವನೆ ಬರುತ್ತಾ ಇದೆ, ಅಪ್ಪ ಆ ಮಹನೀಯರು ಎಷ್ಟು ಮಹನೀಯರು ನಿಮಗೆ ಇಷ್ಟು ಅನುಗ್ರಹ ಮಾಡಿದ್ದರೆ ಎಂದು ನಾನು ನಮಸ್ಕಾರ ಮಾಡಿ ಈ ಮಾತು ಹೇಳಿದ್ದರೆ ಹಿ ವುಡ್ ಬಿ ವೆರಿ ಹ್ಯಾಪಿ. ಯಾರೇ ಆಗಲಿ ತನ್ನ ಗುರುಗಳನ್ನು ಮೆಚ್ಚಿಕೊಂಡರೆ ಆನಂದ ಪರವಶರಾಗುವುದರನ್ನೇ ನೋಡಿದ್ದೀನಿ ಹೊರತು, ಗುರುಗಳನ್ನು ಮೆಚ್ಚಿಕೊಂಡರೆ ಈರ್ಷ ಪಡ್ಕೊಳ್ಳುವವರನ್ನು ಯಾರನ್ನು ನೋಡಲಿಲ್ಲ. ನನ್ನ ಫಸ್ಟ್ ಗುರು ಒಬ್ಬರನ್ನು ಬಿಟ್ಟು ಯಾರನ್ನು ನೋಡಲಿಲ್ಲ. ನೋಡಿ, ನನ್ನ ಗುರುವನ್ನು ನಿಂದೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಮ್ಮ ಗುರು ನೋಡಿದ್ರೆ ನಮಗೆ ಏನೋ ಒಂದು ಇನ್ಸ್ಪಿರೇಷನ್ ಇತ್ತು. ಈ ಹ್ಯಾಡ್ ಲಾಟ್ ಆಫ್ ಡಿಫೆಕ್ಟ್ಸ್, ಇಗೋ ಈ ಒಂದು ಡಿಫೆಕ್ಟ್ ಹೇಳಿದ್ದೀನಿ ನೋಡಿ. ನಾನು ನೋಡಿದ ಗುರುಗಳಲ್ಲಿ ಕೆಲವು, ನನ್ನದೊಂದು ಸ್ವಭಾವ ಏನಂದ್ರೆ ನಾನು ನಿಷ್ಪಕ್ಷವಾಗಿ ನೋಡ್ತೀನಿ. ಸದ್ಗುಣಗಳು ಎಷ್ಟು ಕಂಡು ಬರುತ್ತವೋ ದುರ್ಗುಣಗಳು ಕಂಡು ಬರುತ್ತವೆ. ಕಂಡು ಬಂದರೂ ನನ್ನ ಸ್ವಭಾವ ಏನಂದ್ರೆ ಆ ದುರ್ಗುಣಗಳು ಕಂಡು ಬಂದರೂ ನಾನು ಬಾಯಿ ಬಿಟ್ಟು ಹೇಳಿಕೊಂಡರೂ ಐ ವಿಲ್ ನೆವರ್ ಲೂಸ್ ಮೈ ರೆಸ್ಪೆಕ್ಟ್. ಮತ್ತೆ ಅವರನ್ನು ನೋಡಿದ್ದರೆ, ಅವರನ್ನು ನೆನಪಿಸಿಕೊಂಡರೆ ನನಗೆ ಆನಂದವಾಗ್ತದೆ. ನಮ್ಮ ಗುರುಗಳ ಉಪಕಾರ ಏನೇನು ಸ್ವಲ್ಪ ಉಪಕಾರ ಮಾಡಿದ್ದರೂ ಅದು ಆಲ್ವೇಸ್ ನನ್ನ ಹೃದಯದಲ್ಲಿರುತ್ತದೆ. ತಪ್ಪು ಕಂಡು ಬಂದರೂ ಅದು ನಕ್ಕಿ ಪಕ್ಕಕ್ಕಿಡ್ತೀನಿ ಹೊರತು ದಟ್ ಡಸಂಟ್ ನೆವರ್ ಇಂಟರ್ಫೇರ್ಸ್, ನೆವರ್ ಇನ್ಫ್ಲೂಯೆನ್ಸಸ್. ಇನ್ನೊಬ್ಬರು ಓಪನ್ ಆಗಿ ನಿಂದೆ ಮಾಡಿದ್ದರೂ ನಾನು ಪೇಷಂಟ್ಲಿ ಕೇಳ್ತೀನಿ, ಎಲ್ಲ ಕೇಳಿಬಿಟ್ಟು ಪಕ್ಕಕ್ಕಿಟ್ಟು ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಿಂದೆ ಮಾಡಿದ್ರೆ ಮಾಡ್ಕೊ, ನಮಗೇನು ಚಿಂತೆ ಇಲ್ಲ. ನಿಮ್ಮ ದೃಷ್ಟಿ ನಿಮ್ಮದೇ, ವೈ ಶುಡ್ ಐ ವರಿ? ಐ ವಾಂಟ್ ಶೇರ್ ಯುವರ್ ಹೇಟ್ರೆಡ್ ಫಾರ್ ಮೈ ಗುರು. ಇಫ್ ಯು ಹೇಟ್ ಹಿಮ್, ಹೇಟ್ ಕಂಫರ್ಟೆಬ್ಲಿ ಹೇಟ್. ಐ ನೆವರ್ ಬಾದರ್, ಐ ನೆವರ್ ಟ್ರೈ ಟು ಕರೆಕ್ಟ್ ಯು ಆಲ್ಸೋ, ಬಟ್ ಐ ವಿಲ್ ನಾಟ್ ಗಿವ್ ಅಪ್ ಮೈ ಭಕ್ತಿ ಫಾರ್ ಮೈ ಗುರು. ನನ್ನ ಗುರು ಮೇಲೆ ನನ್ನ ಭಕ್ತಿ ಬಿಡಲ್ಲ, ನಿಮ್ಮ ದ್ವೇಷವನ್ನು ನಾನು ಹಂಚಿಕೊಳ್ಳಲ್ಲ. ಯು ಡೂ ಎನಿಥಿಂಗ್, ವಿ ಹ್ಯಾವ್ ಹರ್ಡ್ ದಟ್ ಆಲ್ಸೋ. ನಮ್ಮ ಗುರುಗಳನ್ನು ನಿಂದೆ ಮಾಡುವರನ್ನು ಕೇಳಿದ್ದೀವಿ. ಇಂಡೈರೆಕ್ಟ್ಲಿ ಕೇಳ್ತೀನಿ ನಾನು ಡೈರೆಕ್ಟ್, ಓಹೋ ಹಾಗಾ, ಏಕೆ ತಪ್ಪು ಹೇಳಿ ಎಂದು ಹೇಳ್ತೀನಿ. ಏನು ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ ಎಂದು ಹೇಳಿ ಕೇಳಿಸ್ಕೊಳ್ತೀನಿ. ಕೇಳಿ ಹೇಳಿಸ್ಕೊಳ್ತೀನಿ ಅಂದರೆ ಎಲ್ಲ ಹಾಗೆ ಹಾಗೆ ಹೇಳ್ತಾರೆ. ಕೆಲವು ತಪ್ಪಿವೆ, ಕೆಲವು ಎಕ್ಸಾಗರೇಷನ್ಸ್ ಇವೆ. ಆಯ್ತು, ಅವರ ದೃಷ್ಟಿ ಅವರದು ಬಿಟ್ಟು ಹೇಳಿಸಿಕೊಂಡು ಎಲ್ಲ ಕೇಳಿ ಪಕ್ಕಕ್ಕೂ ಬಿಟ್ಟು ನಮ್ಮ ಭಕ್ತಿಯಿಂದ ನಾವು ಹೋಗುವುದು ಅಷ್ಟೇ. ಏಕೆ ಅವರವರ ಬುದ್ಧಿ, ಅವರವರ ಭಾವ ನಮಗೆ ಕಂಟಿಸಿಕೊಳ್ಳುವುದು. ನಮ್ಮ ಗುರು ನಮಗೆ ಏನು ಸ್ವಲ್ಪ ಉಪಕಾರ ಮಾಡಿದ್ದರೋ, ಅಲ್ಪ ಆದರೂ ಆ ಉಪಕಾರ ಇರುತ್ತದೆ. ನಾವು ನಂತರ ದಾಟಿ ಮೇಲೆ ಮಟ್ಟಕ್ಕೂ ಹೋಗಬಹುದು, ಬಟ್ ಮೊದಲನೆಯ ಹಂತದಲ್ಲಿ ಗುರುಗಳು ನಮಗೆ ಏನು ಸ್ವಲ್ಪ ಕೊಟ್ಟರೋ, ಆ ಸ್ವಲ್ಪ ಹಂತದಲ್ಲಿಯೂ ನಮಗೇನೂ ಗೊತ್ತಿರಲಿಲ್ಲ. ಏನೋ ಸ್ವಲ್ಪ ಕೊಟ್ಟರು ನಮಗೆ,
ಆ ಸ್ವಲ್ಪ ಉಪಕಾರದಿಂದ ನಮಗೆ ಇನ್ನೂ ಇನ್ನೂ ಬೇರೆ ಗುರುಗಳ ಹೋಗಿ ಇನ್ನೂ ಅಡ್ವಾನ್ಸ್ಡ್ ಮೇಲೆ ಮೇಲೆ ಕಲ್ತ್ಕೊಂಡಿದ್ವಿ. ಬಟ್ ದಿಸ್ ಮಚ್ ಕೊಟ್ಟರಲ್ಲ, ಇದಕ್ಕೆ ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್ ಟು ದೆಮ್, ವೆರಿ ವೆರಿ ಗ್ರೇಟ್ಫುಲ್ ಟು ದೆಮ್. ಬಿಕಾಸ್ ಅಷ್ಟಾದರೂ ಕೊಡದಿದ್ದರೆ ನಿಮಗೆ ಯಾರು ಗತಿ? ಅಷ್ಟಾದರೂ ಭಗವಂತನೇ ಈ ರೂಪದಲ್ಲಿ ಬಂದು ನಮಗೆ ಅನುಗ್ರಹ ಮಾಡಿದ್ದಾನೆ. ಆದರೆ ಇದು ನೋಡಿ ವಿಚಿತ್ರ ಜನ, ಗುರುಗಳ ಪ್ರಶಂಸೆ ಮಾಡಿದ್ರೆ ಸಾಕು, ಇಟ್ಸ್ ಇರಿಟೇಟೆಡ್, ಅಯ್ಯೋ ರಾಮ ತಡ್ಕೊಳ್ಳಕ್ಕಾಗಲ್ಲ, ಇಟ್ ಇಸ್ ಯು ಪಿಟಿ ಹಿಮ್, ಅಯ್ಯೋ ಪಾಪ ತನ್ನ ಗುರು ಪ್ರಶಂಸನು ಕೇಳಕ್ಕಾಗ್ತಾ ಇಲ್ಲ, ಇದು ಏನು ದುರ್ಗತಿಯಪ್ಪ. ನಾನು ನನಗೆ ಗುರು ಆಗುವುದರಿಂದ ನನಗೆ ಪ್ರೀತಿ ಇರುತ್ತದೆ, ಪಾಪ ಅವರಿಗೆ ಇಷ್ಟವಿಲ್ಲ, ವೈ ಶುಡ್ ಐ ಡಿಸ್ಟರ್ಬ್ ಹಿಮ್ ಎಂದು ವಿ ವಿಲ್ ನಾಟ್ ಟಚ್, ಅವರಿಗೆ ಪಾಪ ಬೇಜಾರ ಆಗ್ತದೆ ಎಂದು ವಿ ವಿಲ್ ನಾಟ್ ಪ್ರೇಜ್ ಹಿಸ್ ಗುರು. ಬಟ್ ಇವರು ಏಕೆ ಇವರನ್ನು ಹಟ್ಟು ಮಾಡುವುದು ಏಕೆ? ಇವರಿಂದ ನಮಗೆ ಉಪಕಾರವಾಯಿತಲ್ಲ, ಇವರನ್ನು ಮಾತ್ರ ಆಧಾರದಿಂದ ನೋಡುವುದು, ಅವರಿಗೆ ಇಷ್ಟವಾಗಿದ್ದೆ ಹೇಳುವುದು, ಇಷ್ಟವಿಲ್ಲದೆ ಪಕ್ಕ ಕೆಡುವುದು, ಅವರಿಗೆ ಇಷ್ಟವಾಗಿದ್ದೆ ಹೇಳುತ್ತಿದ್ದೆ ಅಲ್ಲವೇ. ಬಗೆ ಬಗೆ ಜನರಿರುತ್ತಾರೆ. ನಮ್ಮ ಇಷ್ಟವಾಗಿರುವ ವಸ್ತುವನ್ನು ನೀವು ಎಷ್ಟೇ ನಿಂದೆ ಮಾಡಿ, ನನಗೆ ಇಷ್ಟವಿಲ್ಲದ ಸಪೋಸಿಂಗ್ ಕೆಲವು ಥಿಂಗ್ಸ್ ಐ ಡೋಂಟ್ ಲೈಕ್, ಕೆಲವು ಐಡಿಯಲ್ಸ್, ಕೆಲವು ಆಚಾರಗಳು, ಕೆಲವು ಪದ್ಧತಿಗಳು, ಕೆಲವು ರಾಂಗ್ ಸಿದ್ಧಾಂತಗಳು, ಐ ಫೀಲ್ ದೇ ಆರ್ ರಾಂಗ್ ಎಂದು ಪಕ್ಕ ಕಿಡ್ತೀನಿ. ಅದನ್ನು ನೀವು ತುಂಬಾ ಪ್ರಶಂಸೆ ಮಾಡುವರಾದರೆ ಮಾಡಬಹುದು, ನಾನು ಕೇಳ್ತೀನಿ. ನೀವು ಎಷ್ಟೇ ಪ್ರಶಂಸೆ ಮಾಡು ನಾನು ಕೇಳ್ತೀನಿ. ನಮ್ಮ ಗುರುಗಳನ್ನು ನೀವು ಎಷ್ಟು ನಿಂದೆ ಮಾಡಿದ್ದರೂ ನಾನು ಕೇಳ್ತೀನಿ. ಬಟ್ ಐ ವಾಂಟ್ ಶೇರ್, ಇಟ್ ಡಸಂಟ್ ಟಚ್ ಮೈ ಹಾರ್ಟ್. ನೀ ಅದೆಲ್ಲ ಕೇಳಿ ಮತ್ತೆ ನಿಮ್ಮ ಮೇಲೆ ಬಿಟ್ಟು ನಾನು ನಿಧಾನವಾಗಿ ಹೋಗ್ತೇನೆ, ನಿಶ್ಚಿಂತವಾಗಿ ಹೋಗ್ತೇನೆ. ನಾನೇನಿಟ್ಕೊಳ್ಳ ನಿಮ್ಮದು, ನಿಮಗೆ ನಮ್ಗೇನ್ ಚಿಂತೆ ಇಲ್ಲ. ಯಾಕೆ ವೈ ಶುಡ್ ಐ ಲೂಸ್ ಮೈ ಭಕ್ತಿ ಫಾರ್ ಮೈ ಗುರು? ನೀವೇನೇ ಮಾಡ್ಕೊ ನಮ್ಗೆ. ಬಗೆ ಬಗೆ ಜನರು ಇರುತ್ತಾರೆ. ಓಹ್, ಯಾರೋ ಫೋನ್ ಮಾಡ್ತಾ ಇದ್ದಾರೆ. ಸೊ ಈರ್ಷ್ಯದಲ್ಲಿ ಇನ್ನೊಬ್ಬರು ಪ್ರಶಂಸೆ ಮಾಡಿದ್ದರೆ ಈರ್ಷ್ಯಕ್ಕೆ ಬಗೆ ಬಗೆ ರಿಯಾಕ್ಷನ್ಸ್ ಇರುತ್ತವೆ ನೋಡಿ. ಇನ್ನೊಬ್ಬರು ನನ್ನನ್ನು ಈರ್ಷ್ಯ ಪಡ್ಕೊಂಡರೆ ಎರಡು ಬಗೆ ರಿಯಾಕ್ಷನ್. ಕೆಲವರು ಬೇಜಾರು ಮಾಡಿಕೊಳ್ಳುವರು ನೋಡಿದ್ದೀನಿ, ಕೆಲವರು ಇನ್ನೂ ಗರ್ವ ಪಟ್ಕೊಂಡು ಸಂತೋಷ ಪಟ್ಕೊಂಡು ಆನಂದವಾಗಿರುವರನ್ನು ನೋಡಿದ್ದೀನಿ. ಓಕೆ, ಕಮಿಂಗ್ ಬ್ಯಾಕ್ ಟು ಅವರ್ ಪಾಯಿಂಟ್, ಸ್ವಲ್ಪ ಲಿಟಲ್ ಡಿವಿಯೇಷನ್ ಆಯಿತು ಬಿಡಿ, ನಾವು ನಮ್ಮ ಮೂಲ ವಿಷಯಕ್ಕೆ ಬರೋಣ. ಏನಂದ್ರೆ ಇವರು ನೋಡಿ ಏನೋ ಏನೋ, ಸರಿ, ಯಾರ ಹೆಸರು ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ, ಮತ್ತೆ ಮಾಡ್ತಾ ಇದ್ದಾರೆ. ಈರ್ಷ್ಯದಿಂದ ಧ್ಯಾನ ಆಗುತ್ತದೆ ಅಂದ್ರೆ ಅದೇ ಚಿಂತನ, ಅಂದ್ರೆ ಈರ್ಷ್ಯಕ್ಕೆ ಒಂದು ಫೋರ್ಸ್ ಇರುತ್ತದೆ. ಅಂದ್ರೆ ನಮ್ಮಲ್ಲಿರುವಂತ ಯಾವುದೇ ಸೆಂಟಿಮೆಂಟು, ಯಾವುದೇ ಫೀಲಿಂಗ್ಗೆ ನೋಡಿ, ಪ್ರೇಮ ಆಗಲಿ, ದ್ವೇಷ ಆಗಲಿ, ಈರ್ಷ್ಯ ಆಗಲಿ, ಅದಕ್ಕೆ ಒಂದು ಟ್ರಮೆಂಡಸ್ ಫೋರ್ಸ್ ಇರುತ್ತದೆ. ನಿಮ್ಮನ್ನು ಫೋರ್ಸಿಬಲಿ ಬಲವಂತವಾಗಿ ಅದೇ 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 ಚಿಂತನ ಮಾಡಿಸ್ತದೆ, ಮಾಡಿಸ್ತದೆ ಚಿಂತನ, ಇಷ್ಟವಿಲ್ಲದಿದ್ದರೂ ಮಾಡಿಸ್ತದೆ ಅಲ್ವಾ. ಒಂದು ಹ್ಯಾಬಿಟ್ ಆಗಿರುವ ಹಾಗೆ, ಹ್ಯಾಬಿಟ್ ಆಗಿರುವವರಿಗೆ ಒಂದು ಏನು ಯಾವುದೋ ಕುಡಿಯುವುದೋ ಸಿಗರೆಟ್ ಸೇದುವುದೋ ಈಗ ಅದು ಬಿಡಕ್ಕಾಗಲ್ಲ, ಮತ್ತೆ 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 ನಿಮ್ಮನ್ನು ಎಳೆದು ಎಳೆದು ಅಲ್ಲಿಗೆ ಕರ್ಕೊಂಡು ಹೋಗಿ ಫೋರ್ಸಿಬಲಿ ಮಾಡಿಸ್ತದೆ. ಹಾಗೆ ಯಾವುದೇ ಒಂದು ಸೆಂಟಿಮೆಂಟು ಫೋರ್ಸಿಬಲಿ ಮಾಡಿಸ್ತದೆ, ಈರ್ಷ್ಯಾ ಒಂದು ಚಿಂತನ ಮಾಡಿಸ್ತದೆ ಅಲ್ಲವೇ, ದ್ವೇಷ ಮಾಡಿಸ್ತದೆ, ದ್ವೇಷ ಮಾಡಿಸ್ತದೆ, ಅಷ್ಟೇ ಪ್ರೀತಿಯೂ ಮಾಡಿಸ್ತದೆ. ಅಬ್ಬಾ, ಯಾವ ಒಬ್ಬ ವ್ಯಕ್ತಿ ಮೇಲೆ ಆಗಲಿ, ಒಂದು ಇಷ್ಟದೇವತ ಮೇಲೆ ಆಗಲಿ, ಗುರುಗಳ ಮೇಲೆ ಆದರೆ ಪ್ರೇಮ ಇದ್ದರೆ ಅದೀಗ ಮತ್ತೆ 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 ಅವರೇ 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 ನೆನಪಿಗೆ ಬರ್ತಾರೆ. ಅವರು ಕೂತಿದ್ದು, ನಿಂತಿದ್ದು, ಮಾತಾಡಿದ್ದು, ಅವರ ಮುಖ, ಅವರು ನಮ್ಮ ಎದುರಾಗಿ ಕುಳಿತಿದ್ದಾರೆ, ಅವರು ಏನು ಮಾಡಿದ್ದಾರೆ, ಏನು ಹೇಳಿದ್ದಾರೆ, ಆ ಮಾತುಗಳು, ಘಟನೆಗಳು, ಅವರ ಹೃದಯದ ಭಾವನ, ನಮಗೆ ಏನಾದರೂ ಹೃದಯದ ಭಾವನ ಎಕ್ಸ್ಪ್ರೆಸ್ ಆದರೆ ಆ ಭಾವನವೂ ನಮ್ಮ ಹೃದಯಕ್ಕೆ ಮತ್ತೆ 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 ಬೇಡ ಎಂದರೂ ಬರುತ್ತದೆ. ನೀವು ಕಾನ್ಶಿಯಸ್ಲಿ ತರಬೇಕಾಗಿಲ್ಲ, ತಾನೇ ಬರುತ್ತದೆ, ತಾನೇ ಬರುತ್ತದೆ. ಅಬ್ಬಾ, ಬರ್ತದ ಇಲ್ಲವ ಹುಚ್ಚನ ಹಾಗೆ. ಈಗ ನೀವು ಮರ್ತು ಹೋಗುವಕ್ಕೆ ಪ್ರಯತ್ನ ಮಾಡಿದರೂ ಬಿಡಲ್ಲ. ಅದಕ್ಕೋಸ್ಕರ ಪ್ರೀತಿ ಭಗವಂತನ ಮೇಲೆ ಒಂದು ಸಲ ಮೊದಲು ಮೊದಲು ಸ್ವಲ್ಪ ಅಭ್ಯಾಸ ಮಾಡಬೇಕು. ನಂತರ 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 ಒಂದು ಪ್ರೀತಿ ಒಳಗಿನಿಂದ ಪ್ರೇಮ ಜಾಗರಣವಾದರೆ ಈಗ ನೀವು ಬೇಡ ಅಂದರೂ ಬಿಡಲ್ಲ. ಹುಚ್ಚು ಹಾಗಿರುತ್ತಾನೆ ಹುಚ್ಚು. ಈಗ ಅದೇ 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 ಬರುತ್ತದೆ, ಆ ವ್ಯಕ್ತಿಯೇ ಬರುತ್ತಾನೆ. ನೀವು ಕಣ್ಣು ಮುಚ್ಚಲಿ, ಕಣ್ಣು ತೆಗೆಯಲಿ, ಏನು ಮಾಡಲಿ, ಈಗ ಅದೇ ಬರುತ್ತದೆ. ಮರೆಯಕ್ಕೆ ಆಗಲ್ಲ, ನಿದ್ದೆನೂ ಬರಲ್ಲ. ನೀವು ಭಕ್ತರದ ಕಥೆಗಳು ನೋಡಿ, ಮೀರಾಬಾಯಿ ಕೀರ್ತನೆಗಳು ನೋಡಿ, ಕಬೀರ್ ದಾಸು, ತುಳಸಿದಾಸು, ಮಿಕ್ಕ ಜನರ ಯಾರೇ ನಿಜವಾದ ಭಕ್ತರನ್ನು ಕೀರ್ತನೆಗಳು ನೋಡಿ, ಎರಡು ಬಗೆ ಕೀರ್ತನೆಗಳಿರುತ್ತವೆ.
ಒಂದು ಪ್ರೀತಿ ಕೀರ್ತನಲು ಒಂದು ವಿರಹ ಗೀತಿಗಳು ಎಂದು ಹೇಳುತ್ತವೆ. ವಿರಹ ಗೀತಿಯಲ್ಲಿ ಮೀರಾಬಾಯಿದು ನೋಡಬೇಕು, ಕೃಷ್ಣನನ್ನು ಹೇಗೆ ಬೇಡ್ಕೊಳ್ತಾರೆ. ನಿದ್ದೆ ಬರ್ತಾ ಇಲ್ಲ, ನಾನೆಲ್ಲೋ ಇಟ್ಕೊಂಡೆ, ನಾನು ಸಂಗ್ರಹ ಮಾಡಿ ಇಟ್ಕೊಂಡೆ. ಮೀರಾ ಕೀರ್ತನೆಗಳು ತುಂಬಾ ಅದ್ಭುತವಾಗಿರುತ್ತವೆ. ಆ ಪ್ರೀತಿಯಿಂದ ನೋಡಿ ನಿದ್ದೆ ಬರುತ್ತಾ ಇಲ್ಲ, ರಾತ್ರೆಲ್ಲ ಜಾಗರಣ, ನಿನ್ನನ್ನೇ ಸ್ಮರಣ ಮಾಡ್ತಾ ಇದ್ದೀನಿ. ಅವನು ಹೇಳ್ತಾನೆ, ಗಿರಿಧರ ಏ ಗಿರಿಧರ ನಾಗರ ಯಾವಾಗ ದರ್ಶನ, ನಿನ್ನ ದರ್ಶನಕ್ಕೋಸ್ಕರ ನಾನು ಊಟ ಸಹಿಸ್ತಾ ಇಲ್ಲ, ಅಂದ್ರೆ ಊಟ ಬಾಯಿಗೆ ಹೋಗ್ತಾ ಇಲ್ಲ, ಊಟ ಬೇಡ ಅನಿಸುತ್ತಾ ಇದೆ, ನಿದ್ದೆ ಬರುತ್ತಾ ಇಲ್ಲ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ. ದಿನಗಳು ದಿನಗಳು, ಗಂಟೆಗಳು ದಿನಗಳು, ಓ ಋತುಗಳಾಗಿಬಿಟ್ಟಿತು. ಆ ವಸಂತ ಋತು ಹೋಯಿತು, ಗ್ರೀಷ್ಮ ಋತು ಹೋಯಿತು, ಮಳೆ ಹೋಯಿತು, ಇನ್ನೂ ಯಾವಾಗ ಯಾವಾಗ. ನನಗೆ ಯುಗಗಳನ್ಸುತ್ತಾ ಇದೆ ನಿನ್ನ ದರ್ಶನಕ್ಕೋಸ್ಕರ. ಪ್ರಪಂಚವೂ ಮೇಲೆ ನನಗೆ ರುಚಿ ಇಲ್ಲ, ಪ್ರಪಂಚವೆಲ್ಲ ಬಿಟ್ಟಿತು, ಯಾರೂ ನನ್ನವರಲ್ಲ, ನನಗೆ ಯಾರು ಮೇಲೆ ಇಲ್ಲ, ನೆಂಟರಿಲ್ಲ, ಬಂಧುಗಳಿಲ್ಲ, ಯಾರೂ ಇಲ್ಲ. ಅದರಿಂದ ನಿಮಗೋಸ್ಕರನೇ ಕಾಯುತ್ತಾ ಇದ್ದೀನಿ, ಬಟ್ ಯಾವಾಗ ದರ್ಶನ. ಆಹಾ, ಅದು ಎಷ್ಟು ಅಂದ್ರೆ ಅವಿರಹ. ಒಂದು ಸಲ ಝಲಕ್ಕಾಗಿ ಆ ಪ್ರೀತಿ ದರ್ಶನ, ಭಗವಂತನ ಪ್ರೀತಿಯ ಭಾವನ ಒಂದು ಝಲಕ್ಕಾಗಿ ಬರುತ್ತದೆ, ಜಾರಿ ಹೋಗ್ತದೆ. ಈಗ ಜಾರಿದಾಗ ನೋಡಬೇಕು, ಈಗ ತಡ್ಕೊಳ್ಳಕ್ಕಾಗಲ್ಲ. ಮತ್ತೆ ದೇಹದ ಅರಿವು, ಮತ್ತೆ ಮನಸ್ಸು, ಮತ್ತೆ ಇಂದ್ರಿಯಗಳು ಬಂದಾಗ ಈಗ ತಡ್ಕೊಳ್ಳಕ್ಕಾಗಲ್ಲ. ಏಕೆ, ಆ ಝಲಕ್ ಬರದಿದ್ದರೆ ತಡ್ಕೊಳ್ಳಕ್ಕಾಗಬಹುದು, ಏಕೆಂದ್ರೆ ಇಲ್ಲೇ ಇರ್ತೀವಲ್ಲ, ಮೊದಲಿಂದ ದೇಹದಲ್ಲೇ ಇರ್ತೀವಿ. ಆದರೆ ಆ ಒಂದು ಪ್ರೀತಿ ಆವೇಶ, ಆವೇಶ ಅಂದ್ರೆ ನಮ್ಮನ್ನು ಮುಳುಗಿಸ್ತದೆ ಅದರಲ್ಲಿ. ಆ ಪ್ರೀತಿಯಲ್ಲಿ ಮುಳುಗಿ 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 ಹೋದರೆ ಏನೋ ಒಂದು ದೇಹವು, ಇಂದ್ರಿಯಗಳು, ಮನಸ್ಸು ನಾನಲ್ಲ ಅನಿಸುತ್ತದೆ. ಅದು ಭಾವ ಆಗುವುದರಿಂದ ಅದು ಪೂರ್ತಿ ನಿಷ್ಠ ಅಲ್ಲ, ಜ್ಞಾನನಿಷ್ಠ ಅಲ್ಲ. ಅದು ಭಾವ ಬಂದು ಝಲಕ ಹಾಗೆ ಹೋಗ್ತದೆ. ಮತ್ತೆ ಈಗ ಜಾರಿದಾಗ ಮತ್ತೆ ದೇಹದ ಅರಿವು, ಮತ್ತೆ ಇಂದ್ರಿಯಗಳು, ಮತ್ತೆ ಪ್ರಪಂಚ. ಅಬ್ಬಾ, ಈಗ ಎಷ್ಟಂದ್ರೆ ನಮ್ಮನ್ನು ಎರಡು ಕಲ್ಲುಗಳ ಮಧ್ಯೆ ಇಟ್ಟು ಹೀಗೆ ಹಿಂಡುತ್ತಾ ಇದ್ದಂತೆ ತಡ್ಕೊಳ್ಳಕ್ಕಾಗಲ್ಲ, ತಡ್ಕೊಳ್ಳಕ್ಕಾಗಲ್ಲ, ಉಸಿರು ನಿಲ್ಲಲ್ಲ. ಹಾ ಹಾ ಅನಿಸುತ್ತದೆ, ಇದೇನು ನಮ್ಮನ್ನು ಫರ್ನೇಸ್ನಲ್ಲಿ ಹಾಕಿ ಬೇಯಿಸ್ತಾ ಇದ್ದಾರಂತೆ ಅನಿಸುತ್ತದೆ, ತಡ್ಕೊಳ್ಳಕ್ಕಾಗಲ್ಲ. ಬಿಕಾಸ್ ಈ ದೇಹದ ಅರಿವು ಮತ್ತೆ ಬಂತೆ, ಈ ಇಂದ್ರಿಯ ಮತ್ತೆ ಬಂತೆ, ಅಯ್ಯೋ ಇದು ಈ ಮನಸ್ಸು ಮತ್ತೆ ಬಂತು, ಇದು ಬೇಡ ಬೇಡ ಮತ್ತೆ. ಭಕ್ತಿ ಅಂದ್ರೆ ಸುಲಭ ಅನ್ಕೊಳ್ತಾರೆ, ಆ ಎಮೋಷನ್ ಅಪ್ಸ್ ಅಂಡ್ ಡೌನ್ಸ್ ಎಷ್ಟು ತಡ್ಕೊಳ್ಳಕ್ಕಾಗಲ್ಲ. ಯೋಗಿಗಳ ಧ್ಯಾನ ಸ್ಥಿತಿಗಳು, ಭಕ್ತರ ಭಾವ ಸ್ಥಿತಿಗಳು, ಅದು ವೆರಿ ವೆರಿ ಪೇನ್ಫುಲ್, ವೆರಿ ವೆರಿ ಪೇನ್ಫುಲ್. ವೇದಾಂತಿಗಳಿಗೆ ಅಷ್ಟೇ ಇಲ್ಲ, ಅದು ಗೊತ್ತಾಗಲ್ಲ, ಅವರಿಗೆ ಆಗುವ ಕಷ್ಟ. ಭಕ್ತರ ಕಷ್ಟಗಳು, ಯೋಗಿಗಳ ಕಷ್ಟಗಳು ವೇದಾಂತಿಗಳಿಗೆ ಗೊತ್ತಾಗಲ್ಲ, ಅದು ತುಂಬಾ ಪೇನ್ಫುಲ್ ಆಗಿರುತ್ತದೆ. ಆ ಭಾವ ಬರುತ್ತದೆ, ಮತ್ತೆ ಜಾರುತ್ತದೆ. ಈಗ ಜಾರಿದಾಗ ನೋಡಬೇಕು ಅವರ ಕೀರ್ತನಗಳು, ಅದೆಲ್ಲ ಕವಿತ್ವ ಪಾಂಡಿತ್ಯ ಅಲ್ಲ, ಅವರ ನಿಜವಾದ ಹೃದಯ. ಗಾಯ ಮಾಡುತ್ತದೆ ಹೃದಯವನ್ನು, ಆ ಗಾಯವನ್ನು ದೇಹ ಟು ಮೇಂಟೈನ್ ದಟ್, ಆ ನರ್ಸಿಂಗ್ ದ ಪೇನ್ ನೋಡಬೇಕು. ಅವರದ ಪ್ರೇಮದಲ್ಲಿರುವಂತ ನೋವು ಹೇಗಿರುತ್ತದೋ ಅದೇ ನೋವನ್ನು ಅದೇ ಸ್ಮರಿಸಿಕೊಳ್ತಾ, ಅದೇ ಸ್ಮರಿಸಿಕೊಳ್ತಾ, ಇನ್ನೂ ತನ್ನನ್ನು ತಾನು ಸಮರ್ಪಿಸಿ ಇನ್ನೂ ಮಾಡ್ತಾ 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 ಕೆಲವು ತಿಂಗಳು ಕೆಲವು ವರ್ಷಕ್ಕೆ ಆವಾಗ ಅದು ಬಿಡುತ್ತದೆ, ಅದೆಲ್ಲ ಕರಗಿ ಹೋಗುತ್ತದೆ. ಹೋ, ದಟ್ ಪೇನ್ ಆ ಅನುಭವಿಸುವವರಿಗೆ, ಅವರು ಮೀರಾಬಾಯಿ ಹೇಳ್ತಾರಲ್ಲ, ಘಾಯಲ್ ಕಾ ದಿನ್ ಘಾಯಲ್ ಹಿ ಜಾನೆ. ಅವ್ರು ಹೇಳ್ತಾರೆ, ಆ ಬೇಟಗಾರನು ಬಂದಿ, ಮೀರಾಬಾಯಿ ಹೇಳ್ತಾರೆ, ಬೇಟಗಾರ ಬಂದು ಗಾಯ ಮಾಡಿ ಹೋಗ್ತಾನೆ ಹೃದಯಕ್ಕೆ. ಆ ಬೇಟಗಾರನಿಗೆ, ಈ ಪ್ರಾಣಿಗೆ, ಈ ಎನಿಮಲ್ಗೆ ಗಾಯವಾಯಿತು, ಈ ಗಾಯವೇನಾಯಿತು ಅವರಿಗೆ ಗೊತ್ತಾ? ಗಾಯ ಮಾಡಿ ಹೋಗ್ತಾನೆ, ಅವರಿಗೇನು ಗೊತ್ತು? ಪಾಪ ಎನಿಮಲ್ಗೆ ಅಲ್ಲೇನಾದರೂ ಡಾಕ್ಟರ್ ಇದ್ದಾರಾ, ಈ ಗಾಯ ತೆಗೆಯುತ್ತಾರಾ? ಪೂರ್ತಿ ಸತ್ತು ಹೋಗಿದ್ದಲ್ಲ, ಬದುಕು ಹೋಗಿದ್ದಲ್ಲ, ಪೂರ್ತಿ ಪ್ರಾಣ ಹೋದರೆ ಅದು ಈಸಿ ಆಗ್ತಿತ್ತು. ಗಾಯವಾಗುತ್ತದೆ, ಅದು ಸ್ವಲ್ಪ ಓಡಿ ಹೋತು, ಅಷ್ಟರಲ್ಲಿ ಆ ಬೇಟಗಾರನಿಗೆ ಸಿಗಲಿಲ್ಲ, ಅವರು ಬೇರೆ ಕಡೆ ಬೇರೆ ಎನಿಮಲ್ಸ್ ಕಡೆ ಹೋದ. ಇದು ಗಾಯವಾಗಿ ಬಿದ್ದಿತು, ಬೇರೆ ಎಲ್ಲಿ ಹೋಗಕ್ಕಾಗಲ್ಲ, ಬದುಕಕ್ಕಾಗಲ್ಲ, ನರಕ ಜೀವನ, ಭಯಂಕರ. ಅದರಿಂದ ಘಾಯಲ್ ಕಾದಿಲ್ ಘಾಯಲ್ ಜಾನೆ. ಆ ಬೇಟಗಾರನಿಗೆ ಆ ದುಃಖ ಗೊತ್ತಾ? ಅದರಲ್ಲಿ ಹೇಳ್ತಾರೆ, ಇನ್ನೊಬ್ಬರು ನಮ್ಮನ್ನು ಗಾಯಗೊಳಿಸ್ತಾರಲ್ಲ, ಕಟುವಾಗಿ ಮಾತಾಡಿ, ಮಾತಾಡುವಾಗ ಸಂಭ್ರಮದಿಂದ ಮಾತಾಡಿದ, ಅದರಿಂದ ನನಗೆ ಗಾಯವಾಗುತ್ತಾ ಇದೆ, ಈ ಗಾಯದ ನೋವೇನು ಅವರಿಗೆ ಗೊತ್ತಾ? ಹೇಳುವುದು ಹೇಳಿಬಿಟ್ಟ, ನನಗೆ ಎಷ್ಟು ಗಾಯವಾಗ್ತಾ ಇದೆ ಗೊತ್ತಾ? ಯಾರಿಗೆ ಹೇಳ್ಕೊಳ್ಳಲಿ? ಆ ಮೀರಾ ಹೇಳ್ತಾರೆ, ನನ್ನ ದುಃಖ ಯಾರಿಂದ ಹಂಚಿಕೊಳ್ಳಲಿ? ಬೇರೆ ಯಾರಿಲ್ಲ, ಪ್ರಪಂಚ ಜನರೆಲ್ಲ ಸ್ವಾರ್ಥಪರರು, ಲೌಕಿಕರು, ನೆಂಟರು. ನಾನು ಏನು ಮಾಡ್ತೀನಿ ಎನ್ನುವುದು ಅವರ ಯೋಚನೆ, ಅವರಿಗೆ, ಅವರ ಸ್ವಾರ್ಥ ಅವರಿಗೆ. ನನಗೆ ಮಾತ್ರ ಯಾವ ನೆಂಟರಿಲ್ಲ, ಯಾರೂ ಬೇಡ, ನನಗೆ ನೀನೊಬ್ಬನೇ. ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ಬೇಡ್ಕೊಳ್ತಾ ಇದ್ದೀನಿ, ಬೇಡ್ಕೊಂಡು ಬೇಡ್ಕೊಂಡು ನಿಂತುಕೊಂಡೇ ಬೇಡ್ಕೊಳ್ತಾ ಇದ್ದೀನಿ ರಾತ್ರಿ ಎಲ್ಲ. ನಿದ್ದೆ ಇಲ್ಲ, ನಿನಗೆ ಮಾತ್ರ ಹೃದಯ ಕರಗುತ್ತಾ ಇಲ್ಲ.
ನೀವು ಮತ್ತೆ ದರ್ಶನ ಕೊಡ್ತಾ ಇಲ್ಲ ನನಗೆ. ಹೋಲ್ ನೈಟ್ ನಾನು ಐ ಹ್ಯಾವ್ ಬೀನ್ ಜಾಗರಣ ಮಾಡ್ತಾ ಇದ್ದೆ. ನಿನಗೆ ಮಾತ್ರ ಹೃದಯ ಕರಗುತ್ತಾ ಇಲ್ಲ, ನನ್ನ ಗಾಯ ನೋಡು ಕಂಡು ಬರ್ತಾ ಇದೆ ನಿನಗೆ. ಇಷ್ಟು ಹೇಳಿಕೊಂಡರು ಕೃಷ್ಣ, ದರ್ಶನ ಇಲ್ಲ ಪತ್ತಾ ಇಲ್ಲ. ಪಾಪ ಆ ಹೃದಯದ ನೋಡಬೇಕು. ಆ ಭಕ್ತಿ ಒಂದೊಂದು ಪದರ 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 ದಾಟುತ್ತಾ ಇರಬೇಕು. ಭಕ್ತಿಯು ನೀವು ಹೇಗೆ ಕೋಶಗಳನ್ನು ದಾಟುತ್ತಿರುವ ವೇದಾಂತಿಗಳು ಅಧ್ಯಾಸ ಒಂದೊಂದು ಬಿಡುತ್ತಿರೋ, ಅವರು ಪದರಗಳು ಪದರಗಳು ದಾಟುತ್ತಾ ಇರಬೇಕು. ಎಲ್ಲಿ ಧ್ಯಾನಿಗಳು ಹಾಗೆ ಮಾಡ್ತಾರೆ, ಯೋಗ ಸಾಧನ ಧ್ಯಾನಿಗಳು ಒಂದೊಂದು ಕೋಶ ಒಂದೊಂದು ಅಧ್ಯಾಸ ಪದರಗಳು ದಾಟುತ್ತಾರೆ. ದೃಷ್ಟಿ ವ್ಯಾಪಕವಾಗುತ್ತದೆ, ಮತ್ತೆ ಮತ್ತೆ ವೃತ್ತಿ ಜಾರುತ್ತದೆ, ಮತ್ತೆ ವೃತ್ತಿ ದಾಟಿದವರು ಮತ್ತೆ ವೃತ್ತಿಯಲ್ಲಿ ಬಿಡುತ್ತಾರೆ. ಇವು ಭಯಂಕರ ಅವರಿಗೆ ನೋವು. ಭಕ್ತರಿಗೂ ಅಷ್ಟೇ, ಮೇಲೆ ಪದರಕ್ಕೂ ಹೋದಾಗ ಮೇಲೆ ಒಂದದು ಏನು ಮಾಡ್ತೀವಿ, ಇಂಡ್ಯೂಸ್ಡ್ ಸೆಂಟಿಮೆಂಟ್ ಒಂದು ಭಾವ ಬರುತ್ತದೆ, ಮತ್ತೆ ಜಾರ್ತಾರೆ. ಈಗ ಜಾರಿದಾಗ ನೋಡಬೇಕು ತಡ್ಕೊಳ್ಳಕ್ಕಾಗದಂತ ಪೇನ್, ಇನ್ನೊಬ್ಬರಿಗೆ ಹೇಳಕ್ಕಾಗಲ್ಲ, ಹೇಳಿದರು ಅವರಿಗೆ ಅರ್ಥವಾಗಲ್ಲ, ಏನಾಯ್ತಲ್ಲ ಚೆನ್ನಾಗಿದೆ ಅಲ್ಲವೇ ಹೇಳ್ತಾರೆ, ಚೆನ್ನಾಗಿದೆ ಅಲ್ಲವೇ ಊಟ ಆಗ್ತಾ ಇದೆ, ಊಟ ಸಿಗ್ತಾ ಇದೆ, ಮಲ್ಕೊಂಡಕ್ಕೆ ಜಾಗ ಇದೆ, ಜ್ವರ ಇಲ್ಲ ರೋಗ ಇಲ್ಲ, ಏಕೆ ನಿನ್ಗೆ ಏನಾಯ್ತು ಹುಚ್ಚ ನಿಂದು ಎಂದು ಹೇಳ್ತಾರೆ. ಈ ಹುಚ್ಚೆ ಇದು ಒಂದು ಬಗೆಯಾದ ಹುಚ್ಚೆ, ಈ ಹುಚ್ಚಿಗೆ ಔಷಧಿ ಇಲ್ಲ, ಏನು ಮಾಡಕ್ಕಾಗಲ್ಲ, ಇನ್ನೊಬ್ಬರಿಗೆ ಅರ್ಥವಾಗಲ್ಲ, ಆ ಗತಿ ಹಾಗೆ ಇರುತ್ತೆ. ಅದರಿಂದ ಆ ಭಕ್ತನ ಗತಿ ಆ ಭಕ್ತನಿಗೆ ಗೊತ್ತು, ಆ ನರಕವೇನು. ಬಟ್ ಆ ನರಕದಲ್ಲಿ ಒಂದು ಪ್ರೀತಿ ಇರುತ್ತದೆ, ಒಂದು ಎನ್ಕರೇಜ್ಮೆಂಟ್ ಇರುತ್ತದೆ, ಆ ಪ್ರೀತಿಗೆ ಭಕ್ತಿ ಬಿಡಕ್ಕಾಗಲ್ಲ. ಈಗ ಮುಂದುವರಿಯುವುದೇ, ಒಂದು ಸಲ ಪ್ರೇಮ ಹುಟ್ಟಿ ತಂದ್ರೆ ಈಗ ಮುಂದುವರಿಯುವುದೇ ಹೊರತು ಮತ್ತೆ ಹಿಂದೆಗೆ ಬರಕ್ಕಾಗಲ್ಲ. ಪ್ರಪಂಚ ರುಚಿ ಇರಲ್ಲ, ಪ್ರಪಂಚದಲ್ಲಿ ಕೀರ್ತಿ ಹಣ ನೆಂಟರು ಬಂಧುಗಳು ಯಾವುದು ರುಚಿಸಲ್ಲ. ಇದು ಒಂದು ಹೋದರೆ ಈಗ ಮುಂದಕ್ಕೆ ಅಲ್ಲವೇ. ಆದ್ದರಿಂದ ಒಂದು ಹೇಳಿದ್ದೇವೆ, ಈರ್ಷದಿಂದ ಧ್ಯಾನ ನಡೆಯುತ್ತದೆ, ದ್ವೇಷದಿಂದಲೂ ಧ್ಯಾನ ನಡೆಯುತ್ತದೆ. ದ್ವೇಷದಿಂದ ಧ್ಯಾನ ಆಗುತ್ತದೆ, ಬಟ್ ಈರ್ಷದಲ್ಲಿ ದ್ವೇಷದಲ್ಲಿ ಆಗುವ ಧ್ಯಾನದಿಂದ ಮನಸ್ಸು ವಿಕ್ಷಿಪ್ತವಾಗುತ್ತದೆ, ಚಂಚಲವಾಗುತ್ತದೆ, ಮನಸ್ಸು ಇನ್ನೂ 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 ಒಡೆದು ಹೋಗುತ್ತದೆ ಹೊರತು ಮನಸ್ಸಿನ ಇಂಟೆಗ್ರಿಟಿ ಬರಲ್ಲ. ಪ್ರೇಮದಿಂದ ಆಗುವ ದುಃಖದಿಂದ ಮನಸ್ಸು ಇನ್ನೂ ಅಭಿಮಾನಗಳು ಅಹಂಕಾರಗಳು ಕರಗಿ ಹೋಗುತ್ತವೆ, ರಾಗದ್ವೇಷ ಕರಗಿ ಹೋಗುತ್ತದೆ, ವೈರಾಗ್ಯ ಗಟ್ಟಿಯಾಗುತ್ತದೆ, ಪ್ರೇಮ ಇನ್ನೂ ಸೂಕ್ಷ್ಮವಾಗುತ್ತದೆ, ಶುದ್ಧವಾಗುತ್ತದೆ, ಅದು ಪ್ರೀತಿಯನ್ನು ಹೆಚ್ಚಾಗ್ತಾ ಇರುತ್ತದೆ. ವಿರಹದಿಂದ ಪ್ರೇಮದಿಂದ, ಪ್ರೇಮದಿಂದ ಮಾಡುವ ಧ್ಯಾನದಲ್ಲಿ ಮನಸ್ಸು ಇನ್ನೂ ಇನ್ನೂ ದಿನದಿನ ಶುದ್ಧವಾಗುತ್ತಾ ಇರುತ್ತದೆ. ಪ್ರೇಮವೂ ಮಾಡಿಸುತ್ತದೆ. ಒಂದು ಸಲ ಪ್ರೇಮ ಬಿದ್ದರೆ ಅದು ತಾನೇ, ಮೊದಲು ನಾವು ಪ್ರಯತ್ನಪೂರ್ವಕ ಮಾಡ್ತೀವಿ, ಮೊದಲು ನಾವು ಸ್ವಲ್ಪ ಇಂಡ್ಯೂಸ್ ಮಾಡಬೇಕು. ಇಂಡ್ಯೂಸ್ ಅಂದರೆ ಪ್ರಯತ್ನಪೂರ್ವಕ. ಕೆಲವು ದಿವಸ ನಂತರ ಒಳಗಿನಿಂದ ಏನೋ ತಾನೇ ಜಾಗರಣವಾಗ್ತದೆ. ಪ್ರೇಮ ಸಾಧನಕ್ಕೆ ಅದೆಲ್ಲ ಭಕ್ತಿ ಶಾಸ್ತ್ರ ಬೇರೆ, ಅದರ ಪ್ರಕ್ರಿಯೆ ಬೇರೆ, ಹೇಳುವುದು ಬೇರೆ, ಭಾಗವತವೋ ಅಥವಾ ನಾರದ ಭಕ್ತಿ ಸೂತ್ರವೋ ಅಂತದ್ದು ಕೇಳಿದ್ದರೆ ಅದು ಹೇಳಕ್ಕಾಗುತ್ತದೆ. ಈಗ ಇದೆಲ್ಲ ನಾವು ನೀವೆಲ್ಲರೂ ವೇದಾಂತಿಗಳು, ನಮ್ಮ ವೇದಾಂತ ಹೇಳ್ತಾ ಇದೆ, ಇದು ಬೇರೆನೆ ಶಾಸ್ತ್ರ. ಆ ಭಕ್ತಿ ಶಾಸ್ತ್ರ ಹೇಳುವಾಗ ಅದು ಭಕ್ತಿ ಹೇಳ್ತೀವಿ, ಅದು ಒಂದು ಪ್ರಕ್ರಿಯೆ, ಅದು ಒಂದು ಅದು ಭಾವನೆ ಬೇರೆ ಇರಬೇಕು. ನಾರದ ಭಕ್ತಿ ಸೂತ್ರ ಯಾರೋ, ಇದು ಯಾವ ಪುಸ್ತಕ ಹೇಳಲಿ ಅಂದ್ರೆ ನಾರದ ಭಕ್ತಿ ಸೂತ್ರ ರೆಕಮೆಂಡ್ ಮಾಡಿದ್ದಾರೆ. ಇಟ್ಸ್ ರಿಯಲ್ಲಿ ಗ್ರೇಟ್. ನಾರದ ಭಕ್ತಿ ಸೂತ್ರ ಅದ್ಭುತವಾದ ಗ್ರಂಥ. ಆ ಭಕ್ತರ ಹೃದಯವನ್ನು ಚೆನ್ನಾಗಿ ಬಿಚ್ಚಿ ಹೇಳ್ತದೆ, ಅದು ಕೇಳತಕ್ಕದ್ದು. ಭಕ್ತರಾದರೆ ಕೇಳಬಹುದು, ಎಲ್ಲದಿದ್ದರೆ ಅವರಿಗೆ ಬೋರ್ ಆಗ್ತದೆ, ಏನಿದೆಲ್ಲ ಸುಮ್ಮನೆ ಸುಮ್ಮನೆ ಏನೇನು ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ಮೋರ್ ದೆನ್ ದ ವರ್ಡ್ಸ್ ಯು ಹ್ಯಾವ್ ಟು ಫೀಲ್ ದ ಫೀಲಿಂಗ್. ಅದರಲ್ಲಿ ಪದಗಳಿಗಿಂತ ಹೆಚ್ಚಾಗಿನ ಭಾವನೆಯನ್ನೇ ನೇರಾಗಿ ಗ್ರಹಿಸಬೇಕಾಗ್ತದೆ. ಪದಗಳು ವಿಲ್ ಬಿ ವೆರಿ ಶಾರ್ಟ್, ಪದಗಳು ಮೇಲೆ ಮೇಲೆನೇ ಇರುತ್ತವೆ, ಆದ್ರೆ ಪದಗಳಿಗಿಂತ ಒಳಹೊಕ್ಕು ಇರುವ ಹೃದಯವಿರುತ್ತದೆ, ಅದು ಆಗಬೇಕು. ಆದರೆ ಪ್ರೇಮದಿಂದ ಮೊದಲು ಪ್ರೀತಿಗೆ ಎರಡು ಹಂತಗಳಿರುತ್ತವೆ. ಒಂದು ಪೂಜದಿಂದ, ಪಾರಾಯಣದಿಂದ, ಕಥೆಗಳನ್ನು ಕೇಳುವುದರಿಂದ, ಸತ್ಸಾಂಗತ್ಯದಿಂದ ಪ್ರೇಮ ಬರುತ್ತದೆ. ಮತ್ತೆ ಪ್ರಪಂಚ ಕೆಲಸಕ್ಕೆ ಹೋದರೆ ಮತ್ತೆ ಜಾರ್ತದೆ. ಇದು ಪ್ರಯತ್ನಪೂರ್ವಕ ಪ್ರೇಮವನ್ನು ತಯಾರು ಮಾಡಬೇಕು. ಒಂದು ಸಲ ತಾನೇ ಒಳಗಿನಿಂದ ಹುಟ್ಟಿದ್ದರೆ ಈಗ ನಿಮ್ಮ ಪ್ರಯತ್ನ ಬೇಕಾಗಿಲ್ಲ. ತಾನೇ ಒಳಗಿನಿಂದ ಹುಟ್ಟುತ್ತದೆ ನೋಡಿ, ಒಳಗಿನಿಂದ ಹುಟ್ಟಿದ್ದರೆ ಆ ಹುಟ್ಟಿದ ಪ್ರೇಮ ಈಗ ನಿಮ್ಮನ್ನು ಮಾಡಿಸುತ್ತದೆ. ಈಗ ನೀವು ಯಾವ ಸಾಧನ ಪೂಜಾ ಪಾರಾಯಣ ಮಾಡದಿದ್ದರೂ, ನೀವು ಕುಳಿತಿದ್ದರು ನಿಂತಿದ್ದರು ಏನು ಮಾಡಿದ್ದರೂ ನಿನ್ನನ್ನು ಬಿಡಲ್ಲ. ಈಗ ಅದು ಮಾಡಿಸ್ತದೆ, ಒಳಹೊಕ್ಕು ನಿಮ್ಮನ್ನು ತಳ್ಳಿ ತಳ್ಳಿ ತಳ್ಳಿಗ ಅದೇ ನೆನಪಾಗ್ತದೆ ಏನು ಮಾಡಿದ್ದರೂ ಬಿಡಲ್ಲ. ಈಗ ಪ್ರಪಂಚ ನೋಡುತ್ತಾ ಇದ್ದರು, ಮಿಕ್ಕ ಅವರ ಜನರು ನೋಡಿ, ವಸ್ತುಗಳು ನೋಡಿ, ಅವರೇನು ಹಣ ಕೊಟ್ಟಲ್ಲಿ ಏನೇ ಕೊಡಲ್ಲ, ಅದೇನಿಲ್ಲ, ಅವಾಗ ಕೊಟ್ಟರೆ ಅಲ್ಲಿ ಇಡ್ತಾರೆ, ಅದರ ಮೇಲೆ ರುಚಿ ಇರಲ್ಲ.
ಮಿಕ್ಕ ಜನರು ಹೇಳ್ತಾರೆ ಏನಪ್ಪ ವಸ್ತುಗಳನ್ನು ಕೊಟ್ಟರೆ ಕಡೆಗಣಿಸ್ತಾ ಇದ್ದಾರೆ, ಎಲ್ಲೋ ಹೋಗಿದ್ದೀವಿ, ಯಾರೋ ಶಾಲೋ ಏದೋ ಕೊಟ್ಟರು. ಆಯ್ತೆಂದು ಪಕ್ಕಕ್ಕಿರುವ ಬ್ರಹ್ಮಚಾರಿ ಕೊಟ್ಟೆ. ಅವ್ರು ಹೇಳಿದ್ರು, ಏಯ್ ನಾವು ಶಾಲು ಕೊಟ್ಟಿದ್ದೀವಿ, ನೀವು ಅವ್ರಿಗೆ ಕೊಟ್ಟುಬಿಟ್ಟಿದ್ದೀರಿ, ಇದೇನನ್ಕೊಂಡಿದ್ದಿ ಅಂತ ಹೇಳಿದ. ಅಯ್ಯೋ ರಾಮ, ನಾನು ಹೇಳಿದ್ದೀನಿ, ನಾನೇನು ಕಡೆಗಣಿಸಲಿಲ್ಲ, ನೀವು ಕೊಟ್ಟಿದ್ದು ಮಹಾಪ್ರಸಾದವೇ, ಈಗ ನಾನು ನಮ್ಮ ಬ್ರಹ್ಮಚಾರಿ ನಮ್ಮವರೇ ಎಂದು ಕೊಟ್ಟೆ ಎಂದು ಹೇಳಿ ಆವಾಗ ಒಪ್ಪಿಕೊಂಡರು. ಇಲ್ಲದಿದ್ದರೆ ನನ್ನ ಮೇಲೆ ಜಗಡಕ್ಕೆ ಬಂದರು ಒಬ್ಬ ಪೂಜಾರಿ. ಅಂದ್ರೆ ವಸ್ತುಗಳನ್ನು ವಸ್ತುಗಳಿಗಿಂತ ಹೃದಯದ ಇರುತ್ತದೆ, ಅವರಿಗೆ ಹೃದಯದ ಕೊಡುಗೆ, ಹೃದಯದ ಕಾಣಿಕೆನೇ ಬೇಕು. ಯಾವ ವಸ್ತುವೂ ಆಗಲ್ಲ, ಎಲ್ಲ ಮೇಲೆ ಮೇಲೆ ಇರುತ್ತದೆ. ದರ್ ಇಸ್ ಸಮಥಿಂಗ್ ಡೀಪ್ ಅಲ್ಲವೇ. ಆ ಹೃದಯದಲ್ಲಿ ನಾರದ ಭಕ್ತಿ ಸೂತ್ರ ಏನು ಹೇಳುತ್ತದೆ, ಮೊದಲು ಭಗವಂತ ಒಂದು ಚೂರು ಅನುಗ್ರಹ ಮಾಡ್ತಾನೆ, ಸತ್ಸಾಂಗತ್ಯ ಸಿಗಬೇಕು. ಭಕ್ತಿಗೆ ಭಕ್ತಿ ಪುಸ್ತಕ ಓದಿದ್ದರೆ ಬರಲ್ಲ, ಭಜನ ಕೀರ್ತನಗಳು ಓದಿದ್ದರೆ ಸ್ವಲ್ಪ ಮಟ್ಟಿಗೆ ಬರಬಹುದು, ಆದರೆ ಕೇಳಿದಾಗ ಬರುತ್ತದೆ. ಕಾರ್ಯಕ್ರಮ ಕೇಳ್ತೀವಿ ಟಿವಿಯಲ್ಲಿ ಅಥವಾ ಪ್ರೋಗ್ರಾಂನಲ್ಲಿ, ಆಹಾ ಎಷ್ಟು ಚೆನ್ನಾಗಿ, ಮತ್ತೆ ಮನೆಗೆ ಬಂದಾಗ ಹೋಗುತ್ತದೆ, ಅದು ನಿಲ್ಲಲ್ಲ. ಬಟ್ ನಿಜವಾದ ಭಕ್ತರ ಸನ್ನಿಧಿಯಲ್ಲಿ, ಭಕ್ತರಂದ್ರೆ ಭಕ್ತ ಗುರುವು, ಭಕ್ತ ಗುರುವಿನ ಸನ್ನಿಧಿಯಲ್ಲಿ ಅವರ ಅನುಗ್ರಹ ಮಾಡಿದ್ದರೆ, ನಾರದ ಹೇಳ್ತಾನೆ ಭಕ್ತಿ ಸೂತ್ರದಲ್ಲಿ, ನನ್ನ ಭಕ್ತರ ಅನುಗ್ರಹವಿದ್ದರೆ ನಿನಗೆ ಭಕ್ತಿ ಹುಟ್ಟುತ್ತದೆ, ಬೇರೆ ದಾರಿ ಇಲ್ಲ. ಮತ್ತೆ ಆ ಭಕ್ತ ಗುರುವು ಸಾಂಗತ್ಯ ಬೇಕು ಅಂದರೆ ಅಲ್ಲಿ ಮಾತ್ರ ಭಗವಂತ ಮುಂದೆ ಫಸ್ಟ್ ಹೆಜ್ಜೆ ಅನುಗ್ರಹ ಮಾಡ್ತಾನೆ, ನಿಮಗೆ ಭಕ್ತರ ಸಾಂಗತ್ಯ ಕೊಡ್ತಾನೆ ಅಷ್ಟೇ. ಆ ಗುರುಗಳು ಸಿಕ್ಕಿಬಿಟ್ಟರೆ ಆ ಗುರುಗಳ ದಯೆ ಅಷ್ಟೇ, ಅವರ ಅಹೇತುಕ ದಯೆ. ನೀವು ಅವರನ್ನು ಏನು ಕೊಡಕ್ಕಾಗಲ್ಲ, ನೀವು ಎಷ್ಟು ಹಣ ಕೊಡು, ಎಷ್ಟು ಸೇವಾ ಮಾಡು, ಏನು ಮಾಡು, ಅವರಿಗೆ ನಿನ್ನ ಮೇಲೆ ದಯೆ ಹುಟ್ಟಿದ್ದರೆ ಸಾಕು, ಆ ದಯೆಯೇ ನಿನಗೆ ಅನುಗ್ರಹ. ನೀವು ಏನೇನೋ ಮಾಡಿ ಅವರ ಪ್ರೀತಿ, ಅವರ ಆಶೀರ್ವಾದ, ಅವರ ಅನುಗ್ರಹ ಸಾಧಿಸಕ್ಕಾಗಲ್ಲ. ಅವರ ಅನುಗ್ರಹ ದೃಷ್ಟಿ ಬಿದ್ದಿತು, ನಿಮ್ಮ ಹೃದಯದಲ್ಲಿ ದೀಪವನ್ನು ಹಚ್ಚಿದ ಹಾಗೆ, ಆ ಬತ್ತಿಕೆ ಹಚ್ಚುತ್ತೀವಿ ನೋಡಿ, ಒಳಗಿನಿಂದ ಏನೋ ಹಚ್ಚಿದ ಹಾಗೆ ಪ್ರಜ್ವಲನವಾಗುತ್ತದೆ. ಈಗ ಅಷ್ಟೇ, ಆ ಪ್ರಜ್ವಲನವಾದರೆ ಸ್ಪಾರ್ಕ್ ಈಗ ಬಿಡಲ್ಲ, ನಿನ್ನನ್ನು ಹುಚ್ಚು ಮಾಡಿಬಿಡುತ್ತದೆ, ಆ ಪ್ರೇಮ ಹುಚ್ಚು ಮಾಡುತ್ತದೆ. ಈಗ ಅಷ್ಟೇ, ಈಗ ನೀವು ಏನೇ ಮಾಡು, ಕಣ್ಣು ತೆಗೆಯು, ಕಣ್ಣು ಮುಚ್ಚು, ಈಗ ಊಟ ಹೋಗಲ್ಲ, ನಿದ್ದೆ ಬರಲ್ಲ, ಏನೇನೋ ಈಗ ಶರೀರಕ್ಕೋಸ್ಕರ ಬದುಕು, ಅದೇ ಹೊರತು ಈಗ ಅದೇ ಹುಚ್ಚಾಗಿ ಅದೇ ನೆನಪಿರುತ್ತೆ, ಈಗ ಬೇರೆದೇನಿರಲ್ಲ. ಆ ಪ್ರೀತಿಯನ್ನು ಏನು ಹೇಳ್ತೀವಿ, ಅಭಿನಿವೇಶ. ಶಂಕರಾಚಾರ್ಯರು ವೇದಾಂತಿಗಳು ಅನ್ಕೊಳ್ತಾರೆ, ಅವರು ಭಕ್ತಿ ವರ್ಣನ ಮಾಡುವಾಗ ನೋಡಬೇಕು ಗೀತೆಯಲ್ಲಿ, ಅಲ್ಲೆಲ್ಲೆಲ್ಲಿ ಹೇಳ್ತಾರೆ, ಏಹಂಗ್ರಹ ಏವಂಗ್ರಹಾವಿಷ್ಟ ಬುದ್ಧಿ ಎಂದು ಹೇಳ್ತಾನೆ. ಭಗವದ್ಗೀತೆಯಲ್ಲಿ ನೋಡಬೇಕು ಶಂಕರಾಚಾರ್ಯರ ಭಕ್ತಿ. ಅವರು ಭಕ್ತಿಯಾಗೂ ಹೌದು, ಭಕ್ತನೂ ಹೌದು, ಜ್ಞಾನಿಯೂ ಹೌದು. ಭಕ್ತಿ ಆದರೆ ಅವರು ಭಕ್ತಿಯನ್ನು ಹೇಗೆ ವರ್ಣನೆ ಮಾಡ್ತಾರೆ ನೋಡಬೇಕು. ಏವಂಗ್ರಹ, ಗ್ರಹ ಅಂದ್ರೆ ಒಂದು ಪಿಶಾಚ ಹಿಡಿದ ಹಾಗೆ, ದೆವ್ವ ಹಿಡಿದ ಹಾಗೆ ಇರುತ್ತದಂತೆ ಭಕ್ತಿ. ಏವಂಗ್ರಹ ಆವಿಷ್ಟ ಬುದ್ಧಿ, ಆ ಸಂಸ್ಕೃತ ಮಾತು ನೋಡಿ, ಗ್ರಹ ಅಂದ್ರೆ ಒಂದು ಪಿಶಾಚ, ಒಂದು ದೆವ್ವ ಹಿಡಿದುಕೊಂಡರೆ, ಆವಿಷ್ಟ ಅಂದ್ರೆ ಹಿಡ್ಕೊಂಡಿತು, ಗ್ರಹ ಹಿಡ್ಕೊಂಡಿದ ಹಾಗೆ ಹುಚ್ಚು ಹಾಗೆ ಚಿಂತನೆ ಮಾಡ್ತಾನೆ ಭಗವಂತನನ್ನು. ಮಿಕ್ಕ ಜನರಿಗೆ ಏನಿವನಿಗೆ ಹುಚ್ಚ ಅನಿಸುತ್ತದೆ, ಏನೋ ತನ್ನಲ್ಲೇ ತಾನೇ ಇರುತ್ತಾನೆ, ಏನೋ ಹಾಡ್ತಾನೆ, ಅಳುತ್ತಾನೆ, ಏನೋ ಭಾವದಲ್ಲೇ ಇರುತ್ತಾನೆ, ಇನ್ನೊಬ್ಬರು ಮಾತಾಡಿದ್ದರು ಆನೇಡುತ್ತಾನೆ, ಇದು ಏನಪ್ಪ ಹುಚ್ಚು ಹಿಡಿದಿದ, ಹುಚ್ಚೆ ಹಿಡಿಯುತ್ತದೆ ಹಾಗೆ ಇರ್ತಾನೆ ಅವನು, ತನ್ನಲ್ಲೇ ತಾನೇ ಇರುತ್ತಾನೆ, ತನ್ನಲ್ಲೇ ಇರುತ್ತಾನೆ. ಅವರಿಗೆ ಸುತ್ತಿರುವ ಪ್ರಪಂಚವೇ ಇಲ್ಲ, ಪ್ರಪಂಚವಿಲ್ಲ, ನಾಮರೂಪಗಳಿಲ್ಲ, ಅಲ್ಲೇ ಇರ್ತಾನೆ. ಹಾಗೆ ಅಭಿನಿವೇಶ ಶಂಕರರು ಹೇಳ್ತಾರೆ ನೋಡಿ, ಹುಚ್ಚುನ ಹಾಗೆ, ಹುಚ್ಚನ ಹಾಗೆ ಒಂದು ಪ್ರೇಮ ಇರುತ್ತದಪ್ಪ. ಅಭಿಧ್ಯಾನ ಮಾತ್ರ ಸಾಭಿನಿವೇಶಂ ಧ್ಯಾನಂ, ಆ ಅಭಿನಿವೇಶ ಮೂಲಕ ಧ್ಯಾನ, ಈ ಅಭಿನಿವೇಶದಿಂದ ಧ್ಯಾನ ತಾನೇ ಆಗುತ್ತದೆ. ಸಾಮಾನ್ಯವಾಗಲ್ಲ, ನಿಮ್ಮ ಇಷ್ಟ ದೇವತ ಯಾರಿರುತ್ತಾರೋ, ರಾಮ ಕೃಷ್ಣ ಶಿವ ಯಾರೇ ಆಗಲಿ, ಅವರ ಗುಣಗಳಾಗಬಹುದು, ರೂಪ ಆಗಬಹುದು, ರೂಪನೇ ಆಗಲಿ ಗುಣಗಳೇ ಆಗಲಿ, ಆ ರೂಪ ಗುಣ ನೋಡಿದ್ದರೆ ಅದು ಮನಸ್ಸಿನ ಫಲಕ, ಮನಸ್ಸಿನ ಹಲಗೆ ಮೇಲೆ ಅವರ ಚಿತ್ರ ಕಂಡುಬರುತ್ತದೆ, ಅವರ ಗುಣಗಳು ಹೃದಯಕ್ಕೆ ಬಂದು ಹತ್ತುತ್ತವೆ. ಅದು ಧ್ಯಾನ ಅಂದರೆ ನಿರಂತರ ಧ್ಯಾನ, ಅದೇ. ನೀವು ಪ್ರಯತ್ನಪೂರ್ವಕ ತಗೊಂಡು ಬರಬೇಕಾಗಿಲ್ಲ, ನೀವು ಪ್ರಯತ್ನದಿಂದ ತರದಿದ್ದರೂ ಅದೇ ಬರುತ್ತದೆ, ತಾನೇ ಬರ್ತದೆ. ಅದು ನೋಡಿ, ಮೊದಲನೆಯ ಹಂತ ನೀವು ಪ್ರಯತ್ನದಿಂದ ಆ ಇಷ್ಟ ದೇವತನನ್ನು, ಜನರು ಹೇಳ್ತಾರೆ ಏಕಾಗ್ರತವಾಗ್ತಾ ಇಲ್ಲ, ಮನಸ್ಸು ನಿಲ್ಲುತ್ತಾ ಇಲ್ಲ, ನಿಮಗೆ ಹುಚ್ಚು ಹಿಡಿದರೆ ಈ ಪ್ರಶ್ನೆ ಕೇಳಲ್ಲ. ಮೊದಲು ಏನು ಸ್ವಲ್ಪ ಭಜನೆ ಮಾಡು, ಏನು ರುಚಿ ಆಗುತ್ತಾ ಇಲ್ಲ ಪರ್ವ ಇಲ್ಲ, ಆದರೂ ಮಾಡು, ಭಜನೆ ಮಾಡು, ನಾಮಸ್ಮರಣೆ ಮಾಡು, ಪೂಜೆ ಮಾಡು, ಪಾರಾಯಣ ಮಾಡು, ಏನು ಕಥೆ ಕೇಳು, ಓದು, ಮತ್ತೆ ಮತ್ತೆ ಮಾಡು.
ಮಾಡ್ತಾ 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 ಒಂದು ಸಲ ಒಳಗಿನಿಂದ ಜಾಗರಣವಾದರೆ ಈಗ ಆಯ್ತು, ಈಗ ಯಾರು ಬೇಕಾಗಿಲ್ಲ. ಅಂದರೆ ನಿಮ್ಮ ಗುರುಗಳ ಅನುಗ್ರಹ ಒಳಗೆ ಹತ್ತಿತು, ಈಗ ಹುಚ್ಚು ಹಿಡಿಯುತ್ತದೆ, ಹುಚ್ಚು ಹಿಡಿದಿರ್ತದೆ, ಈಗ ತಾನೇ ಮಾಡಿಸ್ತದೆ. ಈಗ ಆವಾಗ ಆಹಾರ ವಿಹಾರಗಳು ಎಷ್ಟು ಬೇಕೋ ಅಷ್ಟೇ ತಿಂತಾನೆ, ಹೆಚ್ಚು ತಿನ್ನಕ್ಕೆ ಆಗಲ್ಲ. ಆಹಾರವೂ ಹೆಚ್ಚಲ್ಲ, ಏನೋ ಸ್ವಲ್ಪ ಶರೀರ ರಕ್ಷಣೆ ಇರಲಿ ಸಾಕು, ಹೆಚ್ಚು ಹೋಗಲ್ಲ. ಏಕೆ? ಆ ಪ್ರೇಮದ ಪ್ರೀತಿಯ ಆನಂದ ನಾಲಿಗೆಗೆ ರುಚಿ ಹಾಕಿದ್ದರೂ ಇದು ಅನಾವಶ್ಯಕ ಭಾರ ಅನಿಸುತ್ತದೆ. ಈ ಇಂದ್ರಿಯ ಸ್ಪರ್ಶದಲ್ಲಿ ರುಚಿ ಇಲ್ಲ, ಕಣ್ಣಿಗೆ ಸೌಂದರ್ಯದಲ್ಲಿ ರುಚಿ ಇಲ್ಲ, ಈ ಇಂಪಾದ ಸಂಗೀತದಲ್ಲಿ ಅಷ್ಟು ರುಚಿ ಇಲ್ಲ, ಇಂಪಾದ ಸಂಗೀತವೂ ಅಷ್ಟು ಸ್ವೀಟ್ ಮಾಧುರ್ಯವನಿಸಲ್ಲ. ಆ ಪ್ರೇಮದ ಮಾಧುರ್ಯ ಇಸ್ ಮಚ್ ಮೋರ್. ಆ ಮಾಧುರ್ಯ ನೋಡಿದ್ದರೆ ಯಾವ ಮಿಠಾಯಿಯಲ್ಲಿಲ್ಲ, ಯಾವ ಇಂಪಾದ ಸಂಗೀತದಲ್ಲಿಲ್ಲ, ಯಾವ ಒಳ್ಳೆಯ ಸ್ಪರ್ಶದಲ್ಲಿಲ್ಲ, ಯಾವದಲ್ಲಿ ಇಲ್ಲ ಆ ಆನಂದ. ಆ ಆನಂದ ನೋಡಿದ್ದರೆ ಇದು ಏನಪ್ಪಾ ಅಂದ್ರೆ ಅದು ಏನೋ ವಿಚಿತ್ರ, ಅದಕ್ಕೆ ಏನೂ ವರ್ಣನ ಮಾಡಕ್ಕಾಗಲ್ಲ, ಏನೂ ಹೇಳಕ್ಕಾಗಲ್ಲ, ಅದು ಅದಕ್ಕೆ ಅದೇ ಸಾಟಿ ಇಷ್ಟೇ. ಆದ್ದರಿಂದ ಆ ಪ್ರೀತಿಯ ಆನಂದ, ಆ ಪ್ರೀತಿಯಿಂದ ಅಭಿಧ್ಯಾನಂ ಅಭಿನಿವೇಶಂ ಧ್ಯಾನಂ. ಶಂಕರಾಚಾರ್ಯರು ಹೇಗೆ ಹೇಳ್ತಾರೆ, ಅಭಿನಿವೇಶದಿಂದ ಧ್ಯಾನ ಮಾಡಬೇಕಂತೆ. ಅಭಿನಿವೇಶವಾದರೆ ಈಗ ಧ್ಯಾನ ತಾನೇ ಆಗುತ್ತದೆ, ಧ್ಯಾನ ಆಗುತ್ತದೆ. ಧ್ಯಾನ ಎಷ್ಟೊತ್ತು ಮಾಡಬೇಕು ಅಂದ್ರೆ ಅರ್ಧ ಗಂಟೆ ಕೂತ್ಕೊಂಡ್ರೆ ಅವ್ರು ಗಂಟಾದರೂ ಬಿಡಲ್ಲ ಅಲ್ಲವೇ. ಅರ್ಧ ಗಂಟೆ ಕುಳಿತಿರ್ತಾನೆ ಆಯ್ತಾ ಎಂದು ಜನರು ಹೇಳ್ತಾರೆ. ಅರ್ಧ ಗಂಟೆ ಯಾವಾಗಲೋ ಒಂದು ಸೆಕೆಂಡ್ ಆಯಿತು, ಇನ್ನೂ ಕೂತಿರ್ತಾನೆ, ಇನ್ನೂ ಕೂತಿರ್ತಾನೆ, ಇನ್ನೂ ಕೂತಿರ್ತಾನೆ. ಅವನು ಒಬ್ಬನು ಕೂತಿದ್ದು ಸುಮ್ಮನೆ, ಏನು ಕೆಲಸ ಇಲ್ಲ, ಪುಸ್ತಕ ಓದ್ತಾ ಇಲ್ಲ, ಏನಿಲ್ಲ, ಸುಮ್ಮನೆ ಕೂತಿರ್ತಾನೆ. ಜನರನ್ಸುತ್ತದೆ ಒಬ್ಬನೇ ಕೂತಿದ್ದಿ ಯಾಕೆ, ನೀವು ಬೋರ್ ಆಗ್ತಾ ಇಲ್ಲವಾ, ಏನಾದರೂ ಬೇಕಾ, ಇಲ್ಲಿ ಬಾ, ಆ ಕೆಲಸ ಮಾಡು, ಇದು ಮಾಡು, ಅವ್ರು ಏನೇನು ಹೇಳ್ತಾರೆ. ಇವರು ಒಬ್ಬನಿದ್ದರೂ ಇವರಿಗೇನು ಬೋರ್ ಆಗಲ್ಲ. ಏಕೆ? ಒಬ್ಬನೇ ಅನಿಸುವುದಿಲ್ಲ, ಇವನಿಗೆ ಒಬ್ಬನ ಅನಿಸೋದೇ ಅಲ್ಲ. ಏಕೆ? ತನ್ನ ಜೊತೆಗೆ ಇದ್ದಾನೆ, ತನ್ನ ಹೃದಯದಲ್ಲಿ ಇದ್ದಾನೆ ಭಗವಂತ. ಅವರಿಗೆ ಗಂಟೆಗಳು ಗಂಟೆಗಳು ದಿನಗಳು ಸುಮ್ಮನೆ ಕಳೆದು ಹೋಗ್ತವೆ, ಅದೇ ಇರುತ್ತಾರೆ. ದಟ್ ಈಸ್ ಅಥಿಂಗ್ ನೋಡಿ. ಅಭಿಧ್ಯಾನ ಮಾತ್ರ ಸಾಭಿನಿವೇಶಂ ಧ್ಯಾನಂ. ಈ ರುಚಿ ಹಿಡಿಯಬೇಕು. ಹಿಡಿಯಬೇಕಂದ್ರೆ ಇಟ್ ಈಸ್ ಸಮಥಿಂಗ್ ಲೈಕ್, ನಾನು ಹೇಳಿದ್ದೀನಲ್ಲ, ದೀಪವು ಹಚ್ಚುವ ಹಾಗೆ ಭಕ್ತರ ಸನ್ನಿಧಿಯಲ್ಲಿರಬೇಕು. ಅವರ ಮಾತುಗಳು, ಅವರ ನಡತೆ, ಅವರ ಹೃದಯ ಹೇಗಿರುತ್ತದೋ ಅದು ನಿಮಗೆ ಹಚ್ಚಿಸುತ್ತದೆ. ಹೃದಯಕ್ಕೆ ಹಚ್ಚಿದರೆ ಸಾಕು, ಓ ಅಷ್ಟೇ, ಈಗ ಬಿಡಲ್ಲ ನಿನ್ನನ್ನು. ಹಾಗೆ ಅದು ಆ ಸಾಭಿನಿವೇಶದ್ವಾದ ಧ್ಯಾನವಾಗುತ್ತಾ ಇರಬೇಕು. ತಥಾಹಿ ಭಾಷ್ಯಂ. ಈಗ ಭಾಷ್ಯಕಾರರ ವಾಕ್ಯ ಸ್ವಾಮೀಜಿ ಉದಾಹರಿಸುತ್ತಾರೆ. ಆತ್ಮ ಪ್ರತ್ಯಯ ಸಂತಾನ ವಿಚ್ಛೇದ. ಅದೇ ಆತ್ಮದ ಪ್ರತ್ಯಯ. ಆತ್ಮ ಅಂದ್ರೆ ಯಾರು? ಆ ಮಾಧುರ್ಯ ಭಾವ ಇದೆ ನೋಡಿ, ಅದೇ ಆತ್ಮ. ಆತ್ಮನನ್ನು ಮೂರು ಬಗೆ ನೋಡಬಹುದು. ಏನು? ಪರಮಾತ್ಮ ಇದ್ದಾನೆ, ಇರವು, ಇರವನ್ನೇ ಹಿಡ್ಕೋ, ಇರವು ಇರವು ಇರವು, ಇರವೇ ಇಷ್ಟ ಅಷ್ಟೇ, ಏನೇ ಆಗಲಿ ಇದ್ದಾನೆ ಇದ್ದಾನೆ ಇದ್ದಾನೆ, ಇರವು 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 ಇರವು. ಅಥವಾ ಅರಿವು ಇಟ್ಕೋ, ದ ವೆರಿ ಕಾನ್ಷಿಯಸ್ನೆಸ್, ಕಾನ್ಷಿಯಸ್ನೆಸ್ ಅಷ್ಟೇ, ಅದನ್ನೇ ಹಿಡ್ಕೋ. ಕಾನ್ಷಿಯಸ್ ಬಿಟ್ಟು ಮಿಕ್ಕ ಯಾವುದೇ ಬರಲಿ ಬಿಡು, ಕಾನ್ಷಿಯಸ್ನಲ್ಲೇ ನಿಲ್ಲು, ಅರಿವಿನಲ್ಲಿ. ಅಥವಾ ಇನ್ನೊಂದು ಪ್ರೇಮ, ಪ್ರೇಮ ಭಕ್ತಿ, ಪ್ರೇಮ ಆನಂದ ಎರಡೂ ಒಂದೇ. ಪ್ರೇಮ ಆ ಮಾಧುರ್ಯದಲ್ಲೇ ನಿಂತಿರು. ಆ ಮಾಧುರ್ಯ ಇಸ್ ಅನ್ಕಂಡೀಷನಲ್. ಆ ಮಾಧುರ್ಯವು ಐಂದ್ರಿಯಕ ಮಾಧುರ್ಯ ಅಲ್ಲ, ಮನಸ್ಸಿನ ಊಹೆಯ ಮಾಧುರ್ಯ ಅಲ್ಲ. ಇಟ್ ಈಸ್ ಡೀಪರ್ ದ್ಯಾನ್ ದಟ್. ನಾನು ಎಂಬ ಅಭಿಮಾನ ಅಲ್ಲಿ ನಿಲ್ಲಲ್ಲ. ನಾನೆಂಬ ಅಭಿಮಾನ ಬಂದರೆ ಆ ಮಾಧುರ್ಯ ಜಾರಿ ಹೋಗ್ತದೆ ನೋಡಿ. ನಾನೆಂಬ ಅಭಿಮಾನ, ನಾನು ಎಂಬ ಅಹಂಬುದ್ಧಿ, ಆ ಅಭಿಮಾನವನ್ ಈ ಅಭಿಮಾನ ಏನ್ ಮಾಡ್ತದೆ, ಆ ಆತ್ಮದ ಮಾಧುರ್ಯವನ್ನು ಕೆಡಿಸುತ್ತದೆ, ಕೆಡಿಸುತ್ತದೆ, ಹಾಳು ಮಾಡ್ತದೆ. ಅದು ಅದೇನು, ಹೌ ಟು ಸೇ ದಟ್, ವಾಟರ್ನಲ್ಲಿ ಏನಾದರೂ ಕೊಳೆ ಮಣ್ಣು ಧೂಳು ಮಾಡಿಬಿಟ್ರೆ ನೀರು ಅಶುದ್ಧವಾಗುತ್ತದೆ ನೋಡಿ. ಹಾಲಿನಲ್ಲಿ ಏನಾದರೂ ಬಿದ್ದರೆ ಹೇಗೆ ಅಶುದ್ಧವಾಗ್ತದೆ, ಹಾಗೆ ಈ ಅಹಂಬುದ್ಧಿ. ಅದರಿಂದ ತಾನೆಂಬ ಅಭಿಮಾನ ಬಿಡಿಸಿ ಅವನನ್ನೇ ಹಿಡ್ಕೊಳ್ತಾನೆ. ಅದೇ ಆನಂದ. ಆ ಆನಂದವೇ ಅಂದರೆ ಆನಂದ ರೂಪವಾದರೂ ಇಟ್ಕೋ. ಅಸ್ತಿತ್ವ, ಅಸ್ಥಿ, ಅಸ್ಥಿ ಅಂದರೆ ಇರುವು ಇರವು ಇರವು, ಇರವಾದರೂ ಇಟ್ಕೋ, ಅರಿವಾದರೂ ಇಟ್ಕೋ, ಮೂರರಲ್ಲಿ ಯಾವುದೇ ಒಂದು. ಅಥವಾ ಇನ್ನೊಂದು ಅಹೇತುಕ ದಯೆ, ದಯನೇ ಇಟ್ಕೋ. ಅವರ ಅತ್ಯಂತ ದಯಾಮಯ, ನಾನು ಅತ್ಯಂತ ತುಚ್ಛ ಅಯೋಗ್ಯ ಏನಿರಲ್ಲ, ಅವರ ದಯದಿಂದಲೇ ಬದುಕುತ್ತಾ ಇದ್ದೀನಿ, ದಯದಿಂದಲೇ ಉಸಿರು, ದಯದಿಂದಲೇ ಕಣ್ಣು ನೋಡ್ತಾ ಇದೆ, ದಯದಿಂದಲೇ ಕಿವಿ ಕೇಳ್ತಾ ಇದೆ. ನಾನು ಕುಳಿತಿದ್ದರು, ನಿಂತಿದ್ದರು, ಮಾತಾಡುತ್ತಿದ್ದರು, ಹೆಜ್ಜೆ 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 ಅವರ ದಯನೇ ಅಷ್ಟೇ. ಆ ದಯಕ್ಕೆ ನಾನು ಪಾತ್ರನಾದೆ. ಆ ದಯ ನನ್ನ ಮೇಲೆ ಇರುತ್ತಾ ಇರಬೇಕು, ಪ್ರವಾಹ 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 ಆಗುತ್ತಲೇ ಇರಬೇಕಷ್ಟೇ.
ಇದು ಇದು ಭಾವನೆ. ಆತ್ಮ ಪ್ರತ್ಯಯ ಸಂತಾನ, ಈ ಭಗವದ್ ಭಾವದ ಆತ್ಮ ಪ್ರತ್ಯಯ, ಪ್ರತ್ಯಯ ಅಂದ್ರೆ ಅದೇ ಅರಿವು ನಿರಂತರವಾಗಿರಬೇಕು, ವಿಚ್ಛಿನ್ನವಾಗಬಾರದು. ಸಂತಾನ ಅವಿಚ್ಛೇದ ಭಿನ್ನ ಜಾತೀಯ ಪ್ರತ್ಯರಾಂತರ ಅಖಿಲೀಕೃತ, ಇದಕ್ಕಿಂತ ಅನ್ಯ ಪ್ರತ್ಯಯ ಬರಬಾರದು. ಯಾವ ಭಗವಂತನಲ್ಲಿ ಧ್ಯಾನ ಮಾಡ್ತಾ ಇದ್ದೀವೋ ಅದರ್ ದ್ಯಾನ್ ಭಗವಂತನ ಪ್ರತ್ಯಯವಿಲ್ಲ, ಇದೇ ಪ್ರತ್ಯಯದಲ್ಲಿ ಇರುತ್ತಾನೆ. ಅಂದ್ರೆ ಮೊದಲು ಮೊದಲು ಬರುತ್ತದೆ, ಬಂದಾಗ ಏನ್ ಮಾಡ್ತೀವಿ, ಅದು ಬಿಡುತ್ತಾನೆ ಮತ್ತೆ ಇಲ್ಲಿಗೆ ಬರುತ್ತಾನೆ, ಮತ್ತೆ ಬಿಡುತ್ತಾನೆ. ಯಾಕಂದ್ರೆ ಓಲ್ಡ್ ಸಂಸ್ಕಾರಗಳು ಇರುತ್ತವಲ್ಲ, ಅದು ಬಿಡಲ್ಲ, ಏನೋ ಏನೋ ಎಲ್ಲಿಂದಲೋ ಅನಾವಶ್ಯಕವಾಗಿ ಬರ್ತವೆ. ನಿರ್ವಾತಸ್ಥ ದೀಪ ಶಿಖಾ ಸಮಹ, ಹೇಗಿರುತ್ತಾನೆ ನಿರ್ವಾತಸ್ಥ. ವಾತ ಅಂದ್ರೆ ವಾಯು, ಗಾಳಿ. ನಿರ್ವಾತ ಗಾಳಿ ಇಲ್ಲದ ದೀಪ, ಶಿಖ ಶಿಖ ಅಂದ್ರೆ ಜ್ವಾಲ, ದೀಪಜ್ವಾಲ. ದೀಪಜ್ವಾಲವನ್ನು ಅಲ್ಲಿಟ್ಟಿದ್ದೀರಿ, ಗಾಳಿ ಇಲ್ಲ, ಫ್ಯಾನ್ ಆಫ್ ಮಾಡಬೇಕು. ಪೂರ್ವಕಾಲದಲ್ಲಿ ಫ್ಯಾನ್ ಇರಲಿಲ್ಲ, ದೀಪ ಚೆನ್ನಾಗಿರುತ್ತಿತ್ತು. ಈ ಕಾಲದಲ್ಲಿ ಫ್ಯಾನ್ ಬಂದಾಗ, ಫ್ಯಾನ್ ಯಾರಿಗೆ, ದೀಪಕ್ಕೆ ಶತ್ರು. ಫ್ಯಾನ್ ಯಾವುದೇ ಪೂಜಾ ಗೀಜಾ ಮಾಡುತ್ತಾ ಇದ್ರೆ ಫ್ಯಾನ್ 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 ಓ ಅರ್ಥ ಅದು ಕೀರ್ಸುತ್ತಾರೆ. ಮಿಕ್ಕ ಜನರಿಗೆ ಅನಿಸುತ್ತಪ್ಪ ಈ ದೀಪ ಆರತಿ ಎಲ್ಲ ಏನು, ನಮ್ಮ ಫ್ಯಾನ್ ಆಫ್ ಮಾಡುತ್ತಾರೆ. ಜನರಿಗೆ ಫ್ಯಾನ್ ಅಂದ್ರೆ ಇಷ್ಟ ಅಲ್ಲ. ಈಗ ಈ ದೀಪ ಆಯ್ತಪ್ಪ ಏನ್ ಮಾಡ್ತೀವಿ ಅಂತ ಆಫ್ ಮಾಡಿಬಿಡ್ತಾರೆ. ಈಗ ಎಲ್ಲರಿಗೆ ಬೆವರು 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 ಬೆವರು, ಅಪ್ಪ ಈಗ ಏನ್ ಮಾಡ್ತಾರೆ, ಆರತಿ ಬೇಗ ಮಾಡು, ಫ್ಯಾನ್ ಆನ್ ಮಾಡಬೇಕಲ್ಲ, ಆರತಿ ಬೇಗ ಮುಗಿಸಿ ಫ್ಯಾನ್ ಆನ್ ಮಾಡ್ಕೊಳ್ತಾರೆ. ಅಂದ್ರೆ ದೀಪದ ಜ್ವಾಲ ಗಾಳಿ ಇಲ್ಲದೆ ಹೇಗಿರುತ್ತದೆ, ಒಂದು ಚೂರು ಅಲಗಾಡಲ್ಲ, ನಿಶ್ಚಲವಾಗಿರುತ್ತದೆ, ಹೀಗೆ ನಿಂತಿರುತ್ತದೆ. ಏನು ನೀವು ಪ್ರಯತ್ನದಿಂದ ನಿಲ್ಲಿಸುವುದಲ್ಲ, ತಾನೇ ನಿಲ್ಲುತ್ತದೆ, ಹಾಗೇ ನಿಲ್ಲುತ್ತದೆ. ಅದೇ ಪ್ರೀತಿ, ಪ್ರೀತಿಯಿಂದ ಹಾಗೆ ನಿಲ್ಲುತ್ತದೆ. ಆದ್ದರಿಂದ ನಿರ್ವಾತಸ್ಥ ದೀಪ ಶಿಖಾ ಸಮಹ, ವಾತವಿಲ್ಲದ ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಶಿಖ ಹೇಗೆ ನಿಶ್ಚಲವಾಗಿರುತ್ತದೋ ಹಾಗೆ ಅಭಿಧ್ಯಾನ ಶಬ್ದಾರ್ಥ ಧ್ಯಾನ ಅಂದ್ರೆ ಇದು. ನೀವು ಧ್ಯಾನವು ಎಷ್ಟೇ ಹೇಳು, ಅದಕ್ಕೋಸ್ಕರ ಯಾರು ಧ್ಯಾನ ಬಗ್ಗೆ ಹೇಳಲ್ಲ, ಮಾಡಪ್ಪ ಹೇಳುವುದು ಕಡಿಮೆ, ಹೇಳುವುದು ಬೇಡ. ವೇದಾಂತದಲ್ಲಿ ಹೇಳುವುದು ಹೆಚ್ಚು, ಇಲ್ಲಿ ಹೇಳುವುದು ಕಡಿಮೆ, ಮಾಡುವುದೇ. ಭಾವನದಲ್ಲಿ ನಿಲ್ಲು, ನಿಮ್ಗೆ ಗೊತ್ತಾಗ್ತದೆ. ಈಗ ಇನ್ನೊಬ್ಬರು ಏನು ಹೇಳಿದರೆ ಎಲ್ಲ ಕೇಳಿದ ನಂತರ ಹೇಗೆ ಮಾಡಬೇಕು ಅಂತ ಮತ್ತೆ ಹೇಳಿದ್ರು, ಮತ್ತೆ ಹೇಳಿದ್ದೀವಲ್ಲ. ಹೌದಪ್ಪ ಗೊತ್ತಾಯ್ತು ಗುರುಗಳೇ, ಹೇಗೆ ಧ್ಯಾನ ಮಾಡಬೇಕು. ಹೌದು ಕಣ್ಣು ಮುಚ್ಕೊಳ್ತೀನಿ, ಕೂತಿರ್ತೀನಿ, ಲೈಟ್ ಆಫ್ ಮಾಡಿ, ಏನು ಮಾಡಬೇಕು ಅಂತ, ಏಕಾಗ್ರತೆ ಮಾಡಬೇಕು. ಹೌದು ಏಕಾಗ್ರತೆ ಅಂದ್ರೆ ಏನ್ ಮಾಡಬೇಕು, ಭಗವಂತನ ಚಿಂತನೆ ಅಂದ್ರೆ, ಹೌದು ಭಗವಂತನ ಚಿಂತನೆ ಅಂದ್ರೆ ಹೇಗೆ ಮಾಡಬೇಕು, ಏನ್ ಮಾಡಬೇಕು, ಅವರನ್ನೇ ಚಿಂತನೆ. ಹೌದು ಚಿಂತನೆ ಅಂದ್ರೆ ಹೇಗೆ ಮಾಡಬೇಕು, ಈಗ ಏನ್ ಹೇಳುವುದಪ್ಪ, ಈಗ ನೀವು ಮಾಡ್ಕೊ, ಅಷ್ಟವರೆಗೂ ನಾವು ಬರ್ತೀವಿ ಅಲ್ಲವೇ. ಊಟ ಬಂದು ಕಟ್ಟೆಯಲ್ಲಿ ಬಡಿಸಿದ್ದೇವೆ, ಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಹಾಕ್ತೀವಿ, ಬಿಸಿ ಬಿಸಿ ಏನು ಕೇಸರಿ, ಕೇಸರಿ ಬಾತ್ ಇಷ್ಟಿಷ್ಟು ಬಿಸಿ ಅಂದ್ರೆ ಮುಟ್ಟಿದ್ರೆ ನಿಮ್ ಕೈ ಸುಟ್ಟು ಹೋಯ್ತು. ಕೈಯಲ್ಲಿ ಹಾಕ್ತೀವಿ, ಈಗ ಕೈಯಾದ್ರೂ ಬಾಯಿಯಲ್ಲಿ ಹಾಕೊಳ್ಳಬೇಕೆ, ಸೌಟು ನಿಮ್ಮ ಬಾಯಿಯಲ್ಲಿ ಬರಲ್ಲ, ಸೌಟು ದೊಡ್ಡದು, ಅದು ಮಾತ್ರ ಆಗಕ್ಕಾಗಲ್ಲ, ನಿಮ್ಮ ಕೈಯಿಂದಲೇ ಹಾಕೊಳ್ಳಬೇಕು. ಅಷ್ಟವರೆಗೂ ಹಾಕ್ತೀವಿ, ಈಗ ಮಿಕ್ಕದು ನಿಮ್ಮ ಕೆಲಸ. ಹಾಗೆ ಅಭಿಧ್ಯಾನ ಅಂದ್ರೆ ಹೇಗಿರುತ್ತದೋ ಹೇಳಿದ್ದಾರೆ. ಈಗ ಇದಕ್ಕೆ ಮನಸ್ಸು ಶುದ್ಧವಾಗಿರಬೇಕು, ಆ ಭಗವಂತನಲ್ಲಿ ಪ್ರೀತಿ ಹುಟ್ಟಬೇಕು. ಪ್ರೀತಿ ಹುಟ್ಟಿದ ನಂತರ ಅಲ್ಲೇ ನಿಲ್ಲಬೇಕು. ಅದಕ್ಕೆ ಮರಿ ಏಕೆ ನಿಲ್ಲುತ್ತಾ ಇಲ್ಲ, ಮೊದಲು ಪ್ರೇಮ ಹುಟ್ಟುತ್ತಾ ಇಲ್ಲ, ಹುಟ್ಟಿದ್ದು ನಿಲ್ಲುತ್ತಾ ಇಲ್ಲ, ನಿಂತದ್ದು ಜಾರಿ ಹೋಗುತ್ತಾ ಇದೆ. ಇದಕ್ಕೆ ಕಾರಣವೇನೆಂದರೆ ದೇಹದ ನಡತೆ, ಆಹಾರ, ಇಂದ್ರಿಯಗಳು, ಕೆಲವು ಸದ್ಗುಣಗಳು ಬೇಕು. ದುರ್ಗುಣಗಳಿದ್ದರೆ ಅದಕ್ಕೆ ತೂತಾಗಿ ಎಲ್ಲ ನಿಮ್ಮ ಹುಟ್ಟಿದ ಭಕ್ತಿ ಎಲ್ಲ ಜಾರಿ 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 ಹೋಗ್ತದೆ. ಅಂದರೆ ಆಲ್ ಸುತ್ತಿರುವ ತೂತುಗಳನ್ನೆಲ್ಲ ಏನ್ ಮಾಡಬೇಕು, ಫಿಲ್ಅಪ್ ಮಾಡಿರಬೇಕು. ಯಾವುದು ಎನಿ ಧ್ಯಾನಕ್ಕೆ ಕೆಲವು ಸಹಕಾರಿ ವ್ಯಾಲ್ಯೂಸ್ ಬೇಕು, ಸದ್ಗುಣಗಳು ಬೇಕು. ಇಲ್ಲಿ ಹೇಳ್ತಾರೆ ನೋಡಿ, ಇದೆಲ್ಲ ಭಾಷ್ಯ, ಪ್ರಶ್ನ ಭಾಷ್ಯದಲ್ಲಿದೆ. ನೀವು ಉಪನಿಷತ್ತು ಭಾಷ್ಯ ಕೇಳಿದ್ದೀರಾ, ಅಲ್ಲೆಲ್ಲ ಇರುತ್ತದೆ. ಬೇಗ ಬೇಗ ಮಾಡಬಾರದು, ಇದೆಲ್ಲ ಅದ್ಭುತ ಶಾಸ್ತ್ರಗಳು. ಒಂದೊಂದು ಪದದು ಮನನ ಮಾಡಬೇಕು, ಅದರಲ್ಲಿರುವ ಶಂಕರಾಚಾರ್ಯರ ಮಾತುಗಳಲ್ಲಿರುವ ಭಕ್ತಿಭಾವ ಅದ್ಭುತವಾಗಿ ಕಂಡುಬರುತ್ತದೆ. ಸತ್ಯ ಸತ್ಯ ನೋಡಿ, ಸತ್ಯವನ್ನು ಏನೋ ಮಾಡಿಬಿಟ್ಟೆ ಸತ್ಯ ಹೇಳಿದೆ, ಅದಲ್ಲ. ಪ್ರೀತಿಯಿಂದ ಸತ್ಯ ಮಾಡು, ಸತ್ಯ ಹೇಳುವಾಗ ನಿಮಗೆ ಆನಂದ ಅನಿಸಬೇಕು. ಸತ್ಯ ಆಲ್ವೇಸ್ ಇರಬೇಕು, ಸುಳ್ಳು ಕಡೆಗೆ ಒಂದು ಚೂರು ಮನಸ್ಸು ಆಕರ್ಷಣ ಆಗಬಾರದು, ಸತ್ಯವೇ ಹೇಳಬೇಕು. ಏಕೆಂದರೆ ಈ ಸತ್ಯ ನಿಮ್ಮ ಮನಸ್ಸಿನ ಶುದ್ಧತೆಯನ್ನು ರಕ್ಷಿಸುತ್ತದೆ. ಅಹಿಂಸೆ, ಇನ್ನೊಬ್ಬರನ್ನು ಇಂಟೆನ್ಷನಲ್ಲಿ ಹಿಂಸಿಸುವುದು, ಅವರಿಗೆ ನೋವಾಗಲಿ ಅಂದ್ರೆ ಏನು, ಹಿಂಸೆ ಯಾವಾಗ ಆಗುತ್ತದೆ, ಇಫ್ ಮೈಂಡ್ ಬಿಕಮ್ಸ್ ಇನ್ಸೆನ್ಸಿಟಿವ್, ನಂಬ್ ಆಗಿಬಿಟ್ಟರೆ, ನಂಬ್ ಅಂದ್ರೆ ಇನ್ಸೆನ್ಸಿಟಿವ್ ಆಗಿಬಿಟ್ಟರೆ, ಅಲ್ಲಿ ಇಟ್ ಡಸಂಟ್ ಮೈಂಡ್ ಹರ್ಟಿಂಗ್ ಅದರ್ಸ್.
ಇನ್ಸೆನ್ಸಿಟಿವ್ ಆಗಿಬಿಟ್ಟರೆ ಸಾಕು, ಹರ್ಟ್ ಮಾಡ್ತಾರೆ. ನಾವು ಸೆನ್ಸಿಟಿವ್ ಆಗಿಟ್ಕೊಳ್ಳಬೇಕು. ಸೆನ್ಸಿಟಿವ್ ಆಫ್ ವಾಟ್? ಅದರ್ಸ್ ಫೀಲಿಂಗ್ಸ್. ಇನ್ನೊಬ್ಬರ ಪಾಪ ನೋವಾಗುತ್ತದೆ, ಅಯ್ಯೋ ಹೇಳಬಾರದು, ಅಯ್ಯೋ ಇದು ಹೇಳಿದ್ರೆ ಅವ್ರ ನೋವಾಗ್ತದೆ, ಅವರ ಬಗ್ಗೆ ನಾವು ಕೆಟ್ಟದಂತೆ ಅಂದ್ರೆ ಯಾರನ್ನು ನೋಡಿದ್ದರೂ ನಮಗೆ ಡಲ್ ಬೋರಿಂದ ಅನಿಸಬಾರದು. ಯಾರನ್ನು ನೆನಪಿಸಿಕೊಂಡರೂ ನಮ್ಮ ಮನಸ್ಸು ಆರ್ದ್ರತ. ಸೆನ್ಸಿಟಿವ್ ಅಂದ್ರೆ ಅರ್ಥವೇನು? ಈ ಆಧುನಿಕ ಸೆನ್ಸಿಟಿವಿಟಿ ಅಲ್ಲ. ಸೆನ್ಸಿಟಿವ್ ಅಂದ್ರೆ ಆರ್ದ್ರ ಹೃದಯ ಎಂದರ್ಥ. ಹೃದಯದಲ್ಲಿ ಆರ್ದ್ರತ ಇರಬೇಕು. ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ, ಇಂದ್ರಿಯ ಭೋಗಗಳ ಮೇಲೆ ಆಸಕ್ತಿ ಬೇಡ. ದಟ್ ಇಸ್ ರಿಯಲ್ಲಿ ಡ್ರೇನ್ಸ್ ಅವೇ ಆಲ್ ಯುವರ್ ಮನಸ್ಸಿನ ಶಕ್ತಿ. ಮನಸ್ಸಿನ ಉತ್ಸಾಹ, ಪಾಸಿಟಿವ್ ಶಕ್ತಿನಲ್ಲೆಲ್ಲ ಡ್ರೇನ್ ಮಾಡಿಬಿಡುತ್ತದೆ. ಅದರಿಂದ ಸತ್ಯ, ಅಹಿಂಸಾ, ಬ್ರಹ್ಮಚರ್ಯಗಳನ್ನು ರಕ್ಷಿಸಿಕೊಂಡರೆ ಮನಸ್ಸಿನ ಒಳಗೆ ಶಕ್ತಿ ಒಳಗೆ ಇದ್ದು ಅದೇ ಭಕ್ತಿಯಾಗಿ ಪರಿಣಮಿಸುತ್ತದೆ. ನೀವು ಹೊರಗಿನ ಭೋಗಗಳಲ್ಲಿ, ಅಸತ್ಯಗಳಲ್ಲಿ, ಮೋಸಗಳಲ್ಲಿ, ಕ್ರೂರತೆಯಲ್ಲಿ ಇಂಡಲ್ಜ್ ಆದರೆ ಆ ಒಳಗಿನ ಮನಸ್ಸಿನ ಸೂಕ್ಷ್ಮ ಶಕ್ತಿ ಇರುತ್ತದೆ, ಜಾರಿ ಹೋಗುತ್ತದೆ. ಮನಸ್ಸು ಡಲ್ ಆಗಿಬಿಡುತ್ತದೆ, ಮನಸ್ಸು ಹಾರ್ಡ್ ಆಗುತ್ತದೆ. ಮನಸ್ಸು ಹಾರ್ಡ್ ಆದರೆ ಜಪ ಧ್ಯಾನ ನಡೆಯಲ್ಲ. ಮನಸ್ಸು ಕೋಮಲವಾಗಿರಬೇಕು, ಆರ್ದ್ರವಾಗಿರಬೇಕು, ಜಪ ಧ್ಯಾನ ನಡೆಯುತ್ತದೆ. ಕೋಮಲತ ಕಲ್ಕೊಂಡಿತಾ ಹೋಯ್ತು. ಕೋಮಲತ ಕಲ್ಕೊಳ್ಳಬಾರದು, ಆರ್ದ್ರತ ತುಂಬುತ್ತಲೇ ಇರಬೇಕು, ತುಂಬುತ್ತಲೇ ಇರಬೇಕು ಭಗವಂತನ ಪ್ರೀತಿಯಿಂದ. ನಮ್ಮದು ಡ್ರೈ ಆಯ್ತಾ ಭಗವಂತನು ಬರಲ್ಲ. ಆಯಿಲ್ ಇರುವವರೆಗೆ ಆ ದೀಪ ಏನಾಗುತ್ತದೆ, ಬೆಳಗುತ್ತಾ ಇರುತ್ತದೆ. ಆಯಿಲ್ ನಿರಂತರವಾಗಿರಬೇಕು. ಆಯಿಲ್ ನಿಂದ ಆರ್ದ್ರತ, ಆಯಿಲ್ ಅಂದ್ರೇನು? ಭಗವಂತನ ಪ್ರೇಮ. ಆ ಭಗವಂತನ ಪ್ರೇಮದ ನೀವು ಒಂದು ಬಾಟಲ್ ನಲ್ಲಿ ಮೇಲೆ ಬತ್ತಿ ಇದೆ, ಕೆಳಗೆ ಬಾಟಲ್ ಇದೆ, ಅದಕ್ಕೇನೋ ತೂತಿದ್ದರೆ ಆಯಿಲ್ ಎಲ್ಲ ಹೋಗುತ್ತದೆ. ಆ ತೂತುಗಳು ಎಲ್ಲ ಯಾವುದು? ಅಸತ್ಯ, ಹಿಂಸೆ, ಅಬ್ರಹ್ಮಚರ್ಯ, ಇವೆಲ್ಲ ತೂತುಗಳು. ಇದೆಲ್ಲ ಮುಚ್ಚಿಬಿಟ್ಟರೆ ಆಯಿಲ್ ಇರುತ್ತದೆ, ಅದೇ ದೀಪ ಬೆಳಗುತ್ತಾ ಇರುತ್ತದೆ. ಓಕೆ. ಅಹಿಂಸಾ, ಪರಿಗ್ರಹ, ಈ ಗುಣಗಳು ಸ್ವಲ್ಪ ಕಲಿಯತಕ್ಕದ್ದೇ. ಐ ಥಿಂಕ್ ಇವತ್ತು ಟೈಮ್ ಆಯಿತು, ನಾಳೆ ಹೇಳೋಣ. ಓಕೆ. ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ, ಪರಿಗ್ರಹ, ತ್ಯಾಗ, ಸನ್ಯಾಸ, ಶೌಚ, ಸಂತೋಷ, ಅಮಾಯಾವಿತ್ವಾದಿ ಅನೇಕ ಯಮ ನಿಯಮ ಅನುಗೃಹೀತ. ಈ ಅನೇಕ ಯಮ ನಿಯಮಗಳಿಂದ ಅನುಗ್ರಹವಾದರೆ ಆ ಭಕ್ತಿ ನಿಲ್ಲುತ್ತದೆ, ಧ್ಯಾನ ನಿಲ್ಲುತ್ತದೆ. ಇದು ಪ್ರಶ್ನ ಭಾಷ್ಯದ ವಾಕ್ಯ ನೋಡಿ. ಈ ವಾಕ್ಯಗಳು ಎಷ್ಟು ಚೆನ್ನಾಗಿದೆ. ಈ ಒಂದು ವಾಕ್ಯ ಮನನ ಮಾಡುವುದಾದ್ರೆ ಎರಡು ದಿವಸ ಮೂರು ದಿವಸ ಆಗುತ್ತದೆ. ಬೇಗ ಬೇಗ ಮುಗಿಸುವುದಲ್ಲ ವಾಕ್ಯ ನೋಡು. ಒಂದೊಂದು ಮಾತು ಶಂಕರರದು ಅಮೃತ ವಾಕ್ಯ, ಒಂದು ಉಪನಿಷತ್ತಿನ ವಾಕ್ಯ, ವೇದ ವಾಕ್ಯವೇ. ಆ ಶಂಕರರ ಹೃದಯದ ವಾಕ್ಯ ಇದು ಒಂದೊಂದು ಮಾತು. ಈ ಮಾತುಗಳನ್ನು ಸುಮ್ಮನೆ ಲ್ಯಾಂಗ್ವೇಜ್ ಎಂದು ನೋಡಬಾರದು. ಈ ಒಂದೊಂದು ಮಾತು ಶಂಕರ ಹೃದಯದಿಂದ ಬರುತ್ತಾ ಇದೆ. ಆ ಶಂಕರರ ಹೃದಯದ ಆ ಪ್ರೀತಿ, ಆ ಧ್ಯಾನವನ್ನು ತುಂಬಿಕೊಂಡು ಬರುತ್ತಾ ಇದೆ ಈಚ್ ಪದ. ಆ ಪದವನ್ನು ಹಾಗೆ ನೋಡಬೇಕು ಅಲ್ಲವೇ. ಈಗ ಇನ್ನೂ ಇದೆ, ಈ ಗುಣಗಳನ್ನು ನಾಳೆ ಹೇಳ್ತೀನಿ. ಮತ್ತೆ ಇನ್ನೊಂದು ಭಗವಂತನ ನಾಮಸ್ಮರಣೆ ಕುರಿತು ಒಂದು ಬರುತ್ತಾ ಇದೆ. ನಾಮಗ್ರಹಣ, ಆ ನಾಮಗ್ರಹಣದ ಮಹಿಮೆ ಸಚ್ಚಿದಾನಂದ ಸ್ವಾಮೀಜಿ ಆಗಲಿ, ಶಂಕರರಾಗಲಿ, ಜನರು ಹೇಳ್ತಾರೆ ಶಂಕರರು, ಸಚ್ಚಿದಾನಂದ ಸ್ವಾಮೀಜಿ ಎಲ್ಲ ದೊಡ್ಡ ಪಂಡಿತರು, ವಿದ್ವಾಂಸರು, ವೇದಾಂತಿಗಳು. ಅವರ ನಾಮಸ್ಮರಣವನ್ನು ಎಷ್ಟು ಭಕ್ತಿಯಿಂದ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಆ ನಾಮವನ್ನು. ಅದು ನಾಳೆನೇ ಹೇಳ್ತೀನಿ, ನಾಳೆ ವಾಕ್ಯ ಇದೆ, ನಾಳೆ ಆಗ್ತದೋ ಯಾವಾಗಾದ್ರೆ ಆವಾಗ ಹೇಳೋಣ. ಏನಿದೆ ಇದು ಸ್ವಲ್ಪ ಬೇಕು, ಏಕೆಂದರೆ ನಾವು ಮೊದಲೇ ಹೇಳಿದ್ದೀವಿ, ಇಷ್ಟೊತ್ತು ಹೇಳಿದ್ದು ಅನುಭವ ದೃಷ್ಟಿಯ ಉಪದೇಶ. ಇದು ಮನಸ್ಸಿನ ಹಂತ. ಮನಸ್ಸಿನ ಹಂತ ಅಂದ್ರೇನು? ಆ ಅನುಭವ ಹಂತ ಹೋಗುವುದಕ್ಕೆ ಮನಸ್ಸನ್ನು ಶುದ್ಧಗೊಳಿಸುವ ಹಂತ. ಮನಸ್ಸು ಶುದ್ಧಗೊಳಿಸಿದ್ದರೆ ಆ ಅನುಭವ ಹಂತಕ್ಕೂ ಹೋಗುತ್ತದೆ, ಆ ಅನುಭವ ಹಂತಕ್ಕೂ ಹೋಗುತ್ತದೆ. ಈ ಕೆಳಗಿನ ಮಟ್ಟಲು ಕ್ಲಿಯರ್ ಆಗಬೇಕು, ಅದಕ್ಕೋಸ್ಕರ ಇದು ಮನಸ್ಸಿನ ಹಂತೆ. ಇನ್ನೊಂದು ಇಂದ್ರಿಯ ಹಂತ ಇದೆ. ಮೂರು ಹಂತಗಳು ಸ್ವಾಮೀಜಿ ಮಾಡಿ ಉಪದೇಶಗಳನ್ನು ಮಾಡಿದ್ದಾರೆ. ಆಯಾ ಹಂತದ ಸಾಧನಗಳು, ಅದರಲ್ಲಿರುವ ಸಾಧಕ ಬಾಧಕಗಳು, ಅದರಲ್ಲಿರುವ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ತಪ್ಪುಗಳು, ಜನರು ಮತ್ತೆ 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 ಪ್ರಶ್ನೆಗಳು ಮಾಡ್ತಾರೆ. ಈಗ ಅದರಿಂದ ಒಬ್ಬೊಬ್ಬನಿಗೆ ಬಿಡಿ ಬಿಡಿ, ಯಾವಾಗ ಹೇಳಲಿ ಆನ್ಸರ್, ಅವರು ಹೇಳಿದರೆ ಮತ್ತೆ ಪ್ರಶ್ನೆ ಮತ್ತೆ ಪ್ರಶ್ನೆ. ಈಗ ಇಷ್ಟು ವಿವರವಾಗಿ ಹೇಳಿದರೆ ಎಲ್ಲರ ಸಂದೇಹಗಳು, ನಿಮ್ಮಲ್ಲಿ ಎಷ್ಟೋ ಜನರಿಗೆ ಈ ಇಷ್ಟೆಲ್ಲ ವಿವರ ಬೇಕಾಗಿಲ್ಲ, ಯಾಕಂದ್ರೆ ಎಷ್ಟೋ ಸಂದೇಹಗಳು ಕ್ಲಿಯರ್ ಆಗೇ ಇರುತ್ತವೆ, ಸಂದೇಹಗಳು ನಿವೃತ್ತವಾಗಿರುತ್ತವೆ. ಕೆಲವರು ಇರುತ್ತಾರೆ ಅವರಿಗೆ ಬೇಕಾಗ್ತದೆ, ಅದಕ್ಕೋಸ್ಕರ ನಾನು ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ಇವುಗಳು ಉಪಯೋಗವಾಗ್ತವೆ. ಆಯ್ತಾ, ನಾಳೆ ಹೇಳೋಣ. ಮತ್ತೆ 11 o'clock ಸುಗಮ ಅಂಡ್ 4 ಗಂಟೆಗೆ ಎರಡೇ ಅಂದು ನಾನು ನಿಶ್ಚಯ ಮಾಡಿದೆ, ಯಾಕಂದ್ರೆ ಕೆಲವರಿಗೆ ನನಗೂ ಸ್ವಲ್ಪ ಥ್ರೋಟ್ ಪೇನ್ ಆಗ್ತಾ ಇದೆ, ನನಗೆ ಇನ್ನೊಂದು ಪಾಠ ಇದೆ, ಇನ್ನೊಂದು ಬ್ರಹ್ಮಚಾರಿ ಬರ್ತಾ ಇದ್ದಾನೆ, ಅದರಿಂದ
ಹನ್ನೊಂದರಿಂದ ಹನ್ನೆರಡು ಇಂಗ್ಲಿಷ್ನಲ್ಲಿ ಸುಗಮ, ನಾಲ್ಕರಿಂದ ಐದು ವಿಶುದ್ಧ ವೇದಾಂತ ಸಾರ, ಈ ಎರಡು ಇಟ್ಕೊಂಡು ಮನನ ಮಾಡೋಣ. ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.